ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವರು ಬಡವರ ಬಂಧು, ಇವರು ಕರುಣಾಮಯಿ, ಇವರು ರಿಯಲ್ ಹೀರೋ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸರ್ಕಾರಿ ಡಿ ಗ್ರೂಪ್ ನೌಕರರಾಗಿ ಇಡೀ ಸಮಾಜವೇ ಮೆಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ತಮ್ಮ ದುಡಿಮೆಯಲ್ಲಿ 80 ಮಂದಿ ಅನಾಥರಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ಆ ಮೂಲಕ ತಮ್ಮ ತಂದೆ ತಾಯಿಯ ಕನಸನ್ನು ಈಡೇರಿಸಿದ್ದಾರೆ. ಅವರಿಗೆ ಅವರ ಪತ್ನಿ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೇ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಜೈ ಹಿಂದ್ ನಾಗಣ್ಣ ಮತ್ತು ಅವರ ಪತ್ನಿ ವಿಜಯ ನಾಗಣ್ಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗಣ್ಣ ಅಂತ ಎಲ್ಲರೂ ನಿಮ್ಮನ್ನು ಕರೀತಾರೆ, ತುಂಬ ವಿಶೇಷವಾಗಿದೆ ನಿಮ್ಮ ಹೆಸರು. ಯಾಕೆ ಆ ಥರ ಕರೀತಾರೆ, ಆ ಹೆಸರು ಹೇಗೆ? ಮೇಡಮ್, ಈಗ ನಾವು ಮದುವೆ ಆದ ವಸ್ತ್ರನಲ್ಲಿ ಮನೇಲಿ ಕೂತ್ಕೋಬೇಕಲ್ಲ ಅಂತ ನಮ್ಮ ಮಿಸ್ಸಸ್ ಫೋಟೋಗ್ರಾಫಿ ಮಾಡ್ತಾಯಿದ್ರು. ಓಕೆ. ಅದು ಸ್ಟುಡಿಯೋ ಜೈ ಹಿಂದ್ ಫೋಟೋ ಸ್ಟುಡಿಯೋ ಅಂತ ಇತ್ತು. ಓಕೆ ಓಕೆ. ನಾನು ಈಗ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಡಿ ಗ್ರೂಪ್ ನೌಕರ ಜೊತೆಯಲ್ಲಿ ನಮ್ಮ ಮಿಸ್ಸಸ್ಗೆ ಸಾಥ್ ಕೊಡ್ತಾ ಇದ್ದೆ, ಫೋಟೋ ತೆಗಿತಾ ಇದ್ವು. ಅದಕ್ಕೆ ಅದರಿಂದ ಆ ಹೆಸರು ಜೈ ಹಿಂದ್ ಸ್ಟುಡಿಯೋ ಇರೋದ್ರಿಂದ ನಾವೆಲ್ಲ ಸ್ಟುಡಿಯೋದಲ್ಲಿ ಅಂಗವಿಕಲರಿಗೆ, ಮಿಲಿಟ್ರಿ ಅವರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ನಿರ್ಗತಿಕರಿಗೆ ಎಲ್ಲರಿಗೂ ಫ್ರೀ ಫೋಟೋ ತೆಗಿತಾ ಇದ್ವು. ಯಾವುದೇ ಕಾರ್ಯಕ್ರಮಕ್ಕೂ ನಮ್ದು ಫೋಟೋನ ಫ್ರೀ ತೆಗ್ದು, ಅದಕ್ಕೆ ಜೈ ಹಿಂದ್ ನಾಗಣ್ಣ ಅಂತಲೇ ಕರಿತಾ ಇದ್ರು ನಮ್ಮನ್ನ. ಓಕೆ ಓಕೆ. ಅವ್ರಿಗೆಲ್ಲ ಫ್ರೀ ಫೋಟೋ ಇತ್ತಲ್ಲ, ಅದಕ್ಕೆ ನಮ್ಮನ್ನ ಯಾರೇ ಮಾತಾಡಿಸಿದ್ರು ನಾಗಣ್ಣ ಜೈ ಹಿಂದ್, ಜೈ ಹಿಂದ್ ನಾಗಣ್ಣನೆ ಅಂತ ಕರೀತಾರೆ. ಇವಾಗ್ಲೂ ಜೈ ಹಿಂದ್ ನಾಗಣ್ಣ ಅಂತಲೇ ಕರೆಯೋದು ನಮಗೆ. ಓಕೆ ಓಕೆ. ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅಂದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಕಡೆಯವರು, ಬೇಸಿಕಲಿ ಯಾವ ಊರು, ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ಅಮ್ಮ, ನಮ್ಮದು ಚನ್ನರಾಯಪಟ್ಟಣ ಕಸಬಾ ಹೋಬಳಿ ದಿಂಡಗೂರು, ಒಂದು 1000 ಕುಟುಂಬ ಊರು ಇರೋ ದೊಡ್ಡ ಊರು ದಿಂಡಗೂರು ಗ್ರಾಮ ಅಂತ. ಅದು ಕಸಬಾ ಹೋಬಳಿ ತಿಪ್ಟೂರು ರೋಡ್ನಲ್ಲಿ ಬರುತ್ತೆ ನಮ್ಮ ಊರು ದಿಂಡಗೂರು ಅಂತ. ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ನಮ್ಮ ತಂದೆ ಕಡು ಬಡತನರಿದ್ದರು. ಆ ಕಾಲದಲ್ಲಿ ಒಂದು ಸರ್ವೆ ಇಲಾಖೆಯಲ್ಲಿ ಸಕಲೇಶ್ವರ ತಾಲೂಕು ಒಂದು ಆಲೂರು ಹೋಬಳಿನಲ್ಲಿ ಡಿ ಗ್ರೂಪ್ ನೌಕರರಾಗಿ ಬಾಂಧು ಜವಾನನಾಗಿ ಒಂದು ಕೆಲಸ ಮಾಡ್ತಾಯಿದ್ರು. 360 ರೂಪಾಯಿ ಸಂಬಳ ಅಂತ ಯಾವಾಗ, ಆವಾಗ ಕೆಲಸ ಮಾಡ್ಕೊಂಡಿದ್ರು ಮೇಡಮ್. ಆವಾಗ ನೀವು ಅವಾಗಲೇ ಹೇಳ್ತಿದ್ರಿ ಬಹಳ ಚಿಕ್ಕ ವಯಸ್ಸಿಗೆ ತಂದೆನ ಕಳ್ಕೊಂಡಿದ್ದು ಅಂತ. ತಂದೆ ನಂತರದ ಜೀವನ ಹೇಗಿತ್ತು? ಅಂದರೆ ತಾಯಿ ಒಬ್ಬರೇ ಮಕ್ಕಳನ್ನೆಲ್ಲ ನೋಡ್ಕೋಬೇಕು, ಸಾಕಬೇಕು, ಹೆಂಗಿತ್ತು ನಿಮ್ಮ ಬಾಲ್ಯ ಜೀವನ? ಕಷ್ಟ ಮೇಡಮ್. ನಮ್ಮ ತಂದೆ ಡಿ ಗ್ರೂಪ್ ನೌಕರರಾಗಿ ಇವತ್ತು ಹಳ್ಳಿಯಲ್ಲಿ ಹೋದಾಗ ಅಲ್ಲೇ ಹೊಟ್ಟೆ ನೋವು ಬಂದು ಅಂತ ಎಕ್ಸ್ಪೈರ್ ಆದರು 1976. ನಾವಿನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಮೇಡಮ್. ನಮ್ಮ ತಾಯಿ ತಂದೆಗೆ ನಾವು 4 ಮಕ್ಕಳಿದ್ವು. ನಾನು ಮೂರನೇನು, ಅಣ್ಣ ಒಬ್ಬರು, ಅಕ್ಕ ಒಬ್ಬರು. ತುಂಬ ಕಷ್ಟ, ಕಡು ಬಡತನ ಇದ್ದಾಗ ನಮ್ಮಮ್ಮನಿಗೆ ಅವಾಗ ಕೆಲಸ ಕೊಡಲಿಲ್ಲ. ಅವಾಗ ಹಿಂದೆ ಸರಿ ಕೆಲಸ ಕೊಡ್ತಾಯಿಲ್ಲ. ನಮ್ಮ ಹಳ್ಳಿನಲ್ಲಿ ನಮ್ಮ ತಾಯಿ ಒಂದು ಬೇರೆಯವ್ರ ಮನೆಯಲ್ಲಿ ಅವಾಗೆಲ್ಲ ಊಟಕ್ಕೆ ತುಂಬ ತೊಂದರೆ ಮೇಡಮ್. ಕಷ್ಟ ಅಂದರೆ ಯಾರಾದರೂ ಒಂದು ಮುದ್ದೆದು ಅಡಿಗಡೆ ಸೀದಿದ್ದು ಮುದ್ದೆ ಮಾಡಿ ಅದು ಅದೇನೋ ಸೀಕೊಂತ ಬರುತ್ತೆ, ನಾವು ಹೇಳ್ತಾಯಿದ್ವು, ಅದು ಕೊಟ್ಟರೆ ಸಾಕಂತ ತುಂಬ ಕಷ್ಟ ಬಿಡ್ತಿದ್ರು. ನಮ್ಮಮ್ಮ ಅವ್ರವ್ರ ಮನೆಯಲ್ಲಿ ಮೊಸರೆ ಬಾಚಿ, ಅವ್ರ ಮನೆಯಲ್ಲಿ ಕೂಲಿ ಮಾಡಿ, ಯಾರು ಕೊಟ್ರು ಸೆರಗ ಅವ್ರು ತಿಂದಲೇ ಸೆರಗಿನಲ್ಲಿ ಮುಚ್ಚಿಕೊಬಂದು ನಮ್ಮ 4 ಮಕ್ಳಿಗೂ ಊಟ ಕೊಡ್ತಾಯಿದ್ರು ಮೇಡಮ್. ತುಂಬ ಕಷ್ಟ ಅಂದರೆ ಎಲ್ಲಿ ಯಾರ ಮನೇಲಿ ತಿಥಿ ಆಗಲಿ ಏನೇ ಯಾರು ಊಟ ಕೊಡ್ತಾರೆ, ಯಾರು ಕೊಡಿ ಅಂತ ಕೇಳುವು ನಾವು. ಅಷ್ಟೊಂದು ಹಸಿವು ಇತ್ತು, ತುಂಬ ಕಷ್ಟ ಇತ್ತು. ಆ ಕಷ್ಟದಲ್ಲೂ ಸಹ ನಮ್ಮಮ್ಮ ತಾನೂ ತಿಂದಲೇ ನಮಗೆಲ್ಲ ಊಟ ತಂದು ಬೆಳೆಸಿ ದೊಡ್ಡವ್ರು ಮಾಡ್ತಾಯಿದ್ರು ಮೇಡಮ್. ದೊಡ್ಡವ್ರು ಮಾಡೋ ಸಂದರ್ಭದಲ್ಲಿ ಏನಾಯಿತು ಅಂದರೆ, ನಾವು ಓದ್ತಾ ಇದ್ದೆ, ನಾನು 8 ತನಕ ಓದಿದೆ ಮೇಡಮ್. 8 ಓದಬೇಕಾದ್ರೆ ಓದು ಅಲ್ಲಿ ನಿಲ್ಲಿಸ್ಬಿಟ್ಟೆ ಮೇಡಮ್. ಓದಬೇಕಾದ್ರೆ ಅವಾಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮೇಡಮ್, ಈಗ ಹಳ್ಳಿನಲ್ಲಿ ಸ್ಕೂಲ್ನಲ್ಲಿ ಗೋಧಿ ಉಪ್ಪಿಟ್ಟು ಕೊಡೋರು. ಅವಾಗ ಹಳ್ಳಿನಲ್ಲಿ ಸ್ಕೂಲಲ್ಲಿ ಗೋಧಿ ಉಪ್ಪಿಟ್ಟು ಕೊಡಬೇಕಾದ್ರೆ ಗೋಧಿ ಉಪ್ಪಿಟ್ಟನ್ನ ನಾನು ಅಲ್ಲಿ ಅವ್ರಿಗೆ ಬಟ್ಟರ್ಗಳಿಗೆಲ್ಲ ಹೆಚ್ಚಿಕೊಟ್ಟು ಹುಡುಗರಿಗೆಲ್ಲ ಕೊಟ್ಟು ಮಿಕ್ಕಿದ್ದ ಒಂದು ಸ್ಕೂಲ್ ಬ್ಯಾಗ್ನಲ್ಲಿ ಹಾಕೋಬಂದು ನಮ್ಮ ಮನೆಗೆ ತಂದು 4 ಮಕ್ಕಳನ್ನು ಹಳ್ಳಿನಲ್ಲಿ ಅವ್ರ ಮನೇಲಿ ಮಜ್ಜಿಗೆ ಇಸ್ಕೊಬಂದು 2 ಆದರೂ ಅಳಸಿರೋದು ಮೇಡಮ್. ಆ ಗೋಧಿ ಉಪ್ಪಿಟ್ಟು ತಿಂದು ಬೆಳೆದಿದ್ದೆ ಮೇಡಮ್. ನಾವು ತುಂಬ ಕಷ್ಟದಲ್ಲಿ ಬೆಳ್ಕೊಂಬಂದು ಮೇಡಮ್ ಆ ಸಂದರ್ಭದಲ್ಲಿ. ಸೊ ಬಹಳ ಕಷ್ಟದ ಜೀವನ. ಆ ಟೈಮಲ್ಲಿ ಬೆಂಗಳೂರಿಗೆ ಬರ್ಬೇಕಂತ ನೀವು ಅನ್ಕೋತೀರಾ? ಬೆಂಗಳೂರಿಗೆ ಬರ್ತೀರಾ? ಯಾಕೆ, ಯಾಕಂತ ಮೇಡಮ್? ಆಗ ನಮ್ಮ ಅಕ್ಕನ ಮದುವೆ ಮಾಡಬೇಕಿತ್ತು, ಅಣ್ಣ ದೊಡ್ಡವರಾಗಿದ್ರು, ತುಂಬ ಕಷ್ಟ ಇತ್ತು. ನಮ್ಮ ಊರಿನಲ್ಲಿ ಜಮೀನು ಏನಿತ್ತಿಲ್ಲ. ಈಗ ನಾನು ಬೆಂಗಳೂರಿಗೆ ಬಂದೆ ಮೇಡಮ್. ಅವಿನಿ ರೋಡ್ನಲ್ಲಿ ಒಂದು ಗಣೇಶ್ ಪ್ರಸಾದ್ ಅಂತ ಹೋಟ್ಲಿದೆ. ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಮ್ಮಅಮ್ಮ ಒಂದು ಸ್ವಲ್ಪ ಒಂದು 60-70 ರೂಪಾಯಿನ ಕೂಲಿ ಮಾಡಿ ಇಟ್ಟಿದ್ದು ಎತ್ಕೊಬಂದೆ ಕಾಣ್ದಂಗೆ. ಅವ್ರಿಗೆ ಹೇಳ್ದಲೇ ಬಂದಿದ್ದು ಮೇಡಮ್. ನಾನು ನನ್ನ ತಾಯಿಗೆ ಹೇಳ್ದಂಗೆ ಸ್ಕೂಲಿಗೆ ಬಂದಿದ್ದೆ, ನಂಗೆ ಬಂದುಬಿಟ್ಟೆ ಮೇಡಮ್. ಅಲ್ಲಿ ತುಳಸಿ ಪಾರ್ಕ್ ಅಂತ ಇದೆ, ಆ ತುಳಸಿ ಪಾರ್ಕಲ್ಲಿ ಯಾರೋ ನಿನಗೆ ಹೋಟ್ಲಲ್ಲಿ ಕೆಲಸ ಕೊಡ್ತೀನಿ ಅಂತ 60 ರೂಪಾಯಿನ ಕಿತ್ಕೊಂಬಿಟ್ರಿ ಮೇಡಮ್. ಬೆಂಗಳೂರಿಗೆ ಬಂದಾಗ ತುಳಸಿ ಪಾರ್ಕಲ್ಲಿ ಮಲಗಿದ್ದೆ ನಾನು. ಯಾರಲ್ಲಿ ಮಲಗಿದ ಸಂದರ್ಭದಲ್ಲಿ 60 ರೂಪಾಯಿನ ಕಿತ್ಕೊಂಬಿಟ್ರು.
ನಾನೊಂದು ಜಗತಿ ಮೇಲೆ ಗೋಣಿಚೀಲ ಇತ್ತು, ಒಂದು ಗೋಣಿಚೀಲ ಹಾಸ್ಕೊಂಡು ಮಲಗಿದ್ದೆ. ಆಮೇಲೆ ಅವಿನಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಗಣೇಶ್ ಪ್ರಸಾದ್ ಅಂತ ಹೋಟ್ಲಿತ್ತು ಮಂಗಳೂರಿನವರು, ಅಲ್ಲಿ ಒಂದು ಲೋಟ ತೊಳೆದಿಕ್ಕೆ ಸೇರ್ಕೊಂಡು ಮೇಡಮ್ ಲೋಟ ತೊಳ್ಕೊಂಡು ಜೀವನ ಮಾಡ್ಕೊಂಡಿದ್ದು. ಅಲ್ಲೇ ಸ್ವಲ್ಪ 2 ವರ್ಷ 3 ವರ್ಷ ಇದ್ದು ದೋಸೆ ಹಾಕೋದು ಎಲ್ಲ ಕೆಲಸ ಎಲ್ಲ ಕಲ್ತ್ಕೊಂಡು ಮೇಡಮ್, ಕಷ್ಟಪಟ್ಟು ಕೆಲಸಕ್ಕೆ ಕಲ್ತ್ಕೊಂಡು. ನಾನು ಡೈಲಿನೇ ರವಿನಿ ನಮ್ಮದು ಕೆ ಆರ್ ಸರ್ಕಲ್ನಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಹೆಡ್ ಆಫೀಸ್, ಅಲ್ಲಿಗೆ ಡೈಲಿ ಅಲ್ಲಿ ಬಸವರಾಜಪ್ಪ ಅಂತ ಒಬ್ಬರು ಕ್ಲಾರ್ಕ್ ಇದ್ದರು. ನಾನು ಊರಿಂದ ಬರ್ತಾ ಇದ್ದಂಥ ಸುಳ್ಳು ಹೇಳಿ ಅವರಿಗೆ ನಮ್ಮ ತಂದೆ ಕೆಲಸ ಕೊಡಿ ಅಂತ ಅವ್ರವ್ರು ಇದು ಮಾಡಿ. ಅವಾಗ ನನ್ನ ತಮ್ಮನೂ ಅಲ್ಲಿ ಓದೋದು ಬಿಡಿಸ್ಬಂದು ಅವ್ರ ಮೇಲೆ ಕೆಲಸಕ್ಕಿಟ್ಟು ಮೇಡಮ್. ನಾನು ಅವ್ರ ಮೇಲೆ ಮಿಲ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಮಗನೂ ಅಲ್ಲಿ ನನ್ನ ತಮ್ಮನೂ ಕೆಲಸ ಮಾಡ್ತಾಯಿದ್ದ, ನಮ್ಮಣ್ಣ ಹಳ್ಳಿನಲ್ಲಿ, ನಮ್ಮ ಅಕ್ಕ ಅವರು ಕೂಲಿ ಮಾಡ್ಕೊಂಡಿದ್ರು ಊರಿನಲ್ಲಿ. ನಾನು ಅವಾಗ ಕೆಲಸ ತೊಗೊಂಡೆ ಮೇಡಮ್, 1985 ಕೊಡಗು ರೀ ಸರ್ವಿಗೆ ನನಗೆ ಬಾಂಧು ಜವನನಾಗಿ 360 ರೂಪಾಯಿ ಸಂಬಳಕ್ಕೆ ಅಪಾಯಿಂಟ್ ಆಯಿತು ಮೇಡಮ್. ಓ, ನಿಮ್ಮ ತಂದೆ ಕೆಲಸ ನಿಮಗೆ ಸಿಗುತ್ತೆ ಮೇಡಮ್? ಓಕೆ, ಅಂದರೆ ಇತ್ತೀಚೆಗೆ ಯಾವುದೇ ವಿಚಾರ ಬಂದರೂ ಈ ಸರ್ಕಾರಿ ಆಫೀಸ್ಗಳಲ್ಲಿ ಒಂದು ಫೈಲ್ ತಗೊಂಡೋಗಿ ಒಂದು ಕೆಲಸ ಮಾಡಿಸ್ಕೊಳ್ಬೇಕು ಅಂತಂದ್ರೇ ಎಷ್ಟೋ ದಿನಗಳು ಕಳೆದೋಗುತ್ತೆ. ಕೆಲಸ ತಗೊಳಕ್ಕೆ ತುಂಬ ಕಷ್ಟಪಟ್ಟು ಮೇಡಮ್, ದಿವಸ ವಾರ ವಾರ ರಜೆ ಸಿಕ್ತಾಗೆಲ್ಲ ರೆಸ್ಟ್ ಕೊಡೋರಲ್ಲ ಮೇಡಮ್. ಆ ಹೋಟ್ಲಲ್ಲಿ ರೆಸ್ಟ್ ಕೊಡೋಕ್ಕೆ ಸೀದಾ ಆಫೀಸ್ ಹತ್ರ ಬರ್ವೆ, ಅವ್ರ ಕಾಲು ಹಿಡಿದು, ಇವ್ರ ಕಾಲು ಹಿಡಿದು, ಆಫೀಸರ್ಗಳ ಕಾಲು ಹಿಡಿದು, ಕೈ ಮುಗಿದು ಕೆಲಸ ಕೊಡಿ ದಯವಿಟ್ಟು ಅಂತ. 2094 ಒಂದ್ಸಲ ಆಗಿತ್ತು, ಕ್ಯಾನ್ಸಲ್ ಆಗಿ ಮತ್ತೆ 85 ಅಪಾಯಿಂಟ್ ಆಯಿತು ಮೇಡಮ್. ತುಂಬ ನಾನು ಅಪಾಯಿಂಟ್ ಆಗಿ ಹೋಟ್ಲಲ್ಲಿ ಓಡ ತೊಳಿಬೇಕಾದ್ರೂ ತುಂಬ ಕಷ್ಟ ಆಗೋದು ಮೇಡಮ್. ನಾನು ಎಲ್ಲೆಲ್ಲಿ ರೆಸ್ಟಲ್ಲಿದ್ದಾಗ ಕಾಣದಂಗೆ ಹೋಟ್ಲುಗಳಿಗೆ ಮಿಕ್ಕಿದ್ದೆಲ್ಲನೂ ರಸ್ತೆ ಬದಿನಲ್ಲಿದ್ದವ್ರಿಗೆ, ಭಿಕ್ಷಕರಿಗೆ, ಹಸ್ತವರಿಗೆ ನಾನು ತುಂಬ ಊಟ ಎಲ್ಲ ತಂದ್ಕೊಡಿ ಮೇಡಮ್. ನಾನು ಅವಾಗಲೇ ಹೋಟೆಲ್ಲಿ ಮಿಕ್ಕಿದ್ದೆಲ್ಲ ತುಂಬ ಮಿಕ್ಕದ್ರೆ ಮೇಡಮ್, ಸಂಜೆ ಟೈಮಲ್ಲಿ ರೆಸ್ಟ್ ಮಗ 8 ಗಂಟೆಗೆ ಅದು ನಮ್ಮ ಹೋಟ್ಲ್ ಕ್ಲೋಸ್ ಆಗೋದು, 8 ಗಂಟೆ ಮೇಲೆ ಎಲ್ಲೆಲ್ಲಿ ಚಳಿಲಿ ಮಲಗ್ತಾ ಇರ್ತಾರೆ ಅವರಿಗೆಲ್ಲ ಊಟ ತಂದುಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ ಮೇಡಮ್. ನಾನು ಆಗ್ಲೂ ಅದೇ ಕೆಲಸ ಮಾಡ್ತಾಯಿದ್ದೆ ಮೇಡಮ್. ಇವತ್ತು ನಮಗೆ ಹಸುವಿನಲ್ಲಿ ಹಸುದಾಗ ಅನ್ನ ಕೊಟ್ಟರು ಮೇಡಮ್, ಹಸುವಿಂದ ಎಷ್ಟೊಂದು ಕಷ್ಟ ಅಂತ ಗೊತ್ತಿತ್ತು ನನಗೆ. ಆ ಸಂದರ್ಭದಲ್ಲಿ ಹಸುವಿನ ಋಣ ತೀರಿಸ್ಬೇಕು ಅಂತ ಎಲ್ಲಿ ಕಷ್ಟದವರೆ ಎಲ್ಲಿ ಭಿಕ್ಷಕರು, ಈಗ ನಾನು ಗೋಣಿ ಚಲ ಹೊಚ್ಕೊಂಡು ಮರಗಿದ್ದೀನಿ ಮೇಡಮ್ ಎಷ್ಟೋ ಸಲ ಗೋಣಿ. ಅವರಿಗೆಲ್ಲ ಯಾರು ಚಳಿ ನಡುತ್ತಿದ್ರೆ ನಮ್ಮ ಹೋಟ್ಲುಗಳಲ್ಲಿ ಯಾರ್ಯಾರ್ದು ಅವ್ರವ್ರ ಕೇಳಿ ಬೆಡ್ಶೀಟ್ಗಳು, ಹಳೆ ಬೆಡ್ಶೀಟ್ಗಳು ಗೋಣಿ ಚೀಲ ತೊಗೊಂಡೆ ಇವರೆಲ್ಲ ಒಚ್ಚಿ ಮಲಗಿಸ್ತಾ ಇದ್ದೆ ಮೇಡಮ್ ನಾನು ಆವಾಗಲೇ. ನೀವೇ ಬಹಳ ಕಷ್ಟದಲ್ಲಿದ್ರಿ, ಆಗ್ತಾನೆ ಕೆಲಸ ಸಿಕ್ಕಿರುತ್ತೆ, ನಿಮ್ಮ ಸಂಸಾರ ನಿಮ್ಮನೆ ತೂಕ್ಸೋದೇ ದೊಡ್ಡ ವಿಚಾರ, ಅಂಥದ್ರಲ್ಲಿ ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ನಿಮಗೆ ಬಂತಲ್ಲ, ಅದು ತುಂಬ ದೊಡ್ಡ ವಿಚಾರ. ಒಂದು ವೃದ್ಧಾಶ್ರಮ ಶುರು ಮಾಡಬೇಕು ಅಂತ ಅನ್ಕೋತೀರಾ ನೀವು ಆ ಟೈಮಲ್ಲಿ? ಯಾಕೆ ಅನ್ನಿಸ್ತು ಅಂದರೆ ನಿಮ್ಮ ತಂದೆ ತಾಯಿ ನಿಮಗೆ ಹೇಳ್ಕೊಟ್ಟಿದ್ರ ಬೇರೆಯವ್ರಿಗೂ ಸಹಾಯ ಮಾಡಬೇಕು ಹೀಗಿರಬೇಕು? ಅದೇ ಮೇಡಮ್, ನಾವು ತುಂಬ ಕಷ್ಟದಲ್ಲಿ ಬೆಳೆದವಲ್ಲ ಮೇಡಮ್. ನಮ್ಗೆ ಎಷ್ಟೋ ಪುಣ್ಯಾತ್ಮರು ಹಸಿದಾಗ ಅನ್ನ ಕೊಟ್ಟರು, ಏನೇ ಇದ್ದರೂ ಮೇಡಮ್ ನಮಗೆ ಎಷ್ಟೇ ಕೋಟಿ ಇದ್ರೂ ಹಸಿದಾಗ ಅನ್ನ ಕೊಟ್ಟವ್ರು ನೆನ್ಕೋಬೇಕು ಮೇಡಮ್. ನಾವು ಪುಣ್ಯಾತ್ಮರು ನಮಗೆ ಹಸಿದಾಗ ಅನ್ನ ಕೊಟ್ಟರು ಅನ್ನೋದು ಋಣ ತೀರಿಸ್ಬೇಕು ಅಂತ ನಾನು ಒಂದು ಆಲೋಚನೆ ಬಂತು. ನಾವ್ಯಾಕೆ ಒಂದು ವೃದ್ಧಾಶ್ರಮ ಮಾಡಿ, ನಾನಂತೂ ತಂದೆ ಚಿಕ್ಕದ್ರಲ್ಲಿ ಕಳ್ಕೊಂಡಿದ್ದೆ, ನಾನ್ಯಾಕೆ ಎಲ್ಲ ತಾಯಿ ತಂದೆಗೆ ಮಗನಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಶ್ರಮ ಶುರು ಮಾಡಿದೆ ಮೇಡಮ್. ತುಂಬ ಕಷ್ಟ ಆಯಿತು ಮೇಡಮ್, ಆಶ್ರಮ ಶುರು ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ನಾವೇ ಕಷ್ಟದಲ್ಲಿದ್ವು. ಗೊತ್ತಲ್ಲ ಮೇಡಮ್ ಈಗ ಅನ್ಯಾಯ, ಈಗ ಮೋಸ ವಂಚನೆ ಮಾಡೋರಿಗೆ ದುಃಖ ಆಗಲ್ಲ ಏನಾಗಲ್ಲ, ಅವ್ರು ಹೆಂಗೋ ಮಾಡಿಬಿಡ್ತಾರೆ ಮೇಡಮ್. ನಮ್ಗೆ ತುಂಬ ಕಷ್ಟ, ಅವಾಗಂತೂ ರೇಷನ್ನು ಅವಾಗೆಲ್ಲ ಊಟಕ್ಕೆಲ್ಲ ತೊಂದರೆ ಇತ್ತು ಮೇಡಮ್. ಈಗ ಒಂದು 12 ವರ್ಷ 13 ವರ್ಷದಲ್ಲೂ ತುಂಬ ಕಷ್ಟ ಇತ್ತು. ಅವಾಗ ನೀವು ದುಡಿಯುವಾಗಲೂ ಕಷ್ಟ ಕಷ್ಟ ಮೇಡಮ್. ಎಲ್ಲಿ ಮೇಡಮ್, ಈಗ ನಮ್ಮಲ್ಲಿ ಡಿ ಗ್ರೂಪ್ ನೌಕರ, ಈಗ ಮನೆಗೆ ರೇಷನ್ನು ಹಂಚ್ಬೇಕು, ಮಕ್ಳು ಓದಿಸ್ಬೇಕು, ಮಕ್ಳು ಓದ್ತಾ ಇದ್ವು, ಎಲ್ಲ ತುಂಬ ಕಷ್ಟ ಅಲ್ಲ ಮೇಡಮ್. ಯಾವುದೇ ಜೀವನ ಮಾಡೋದಕ್ಕೆ ತುಂಬ ಕಷ್ಟ. ಇವಾಗ ಕದ್ರೆ ಕಳ್ಳ ಅಂತ ಹೇಳ್ತಾರೆ, ಮೋಸ ಮಾಡಿದ್ರೆ ಮೋಸ್ಕರ ಅಂತಾರೆ. ಈಗ ಸತ್ಯವಾಗಿ ನಡೀತಿದ್ರೆ ನಮ್ಗೆ ತುಂಬ ಕಷ್ಟ ಆಯ್ತು ಮೇಡಮ್. ಆದ್ರೂ ನಾನು ಆಶ್ರಮ ಒಂದು ಶ್ರವಣ ಬೆಳಗೊಳ ರೋಡ್ನಲ್ಲಿ ಶ್ರವಣೇರಿ ಅಂತ ಒಂದು ಗ್ರಾಮದಲ್ಲಿ ಪುಣ್ಯಾತ್ಮರು ಅವ್ರಿಗೆ ಜಾಗ ಕೇಳಿದ್ವು, ಬಾಡಿಗೆ ಕೊಟ್ಟರು ಮೇಡಮ್ 4,000. ಅವಾಗ ಅವಾಗ ತುಂಬ ಆಳು ಬಿದ್ದಿದ್ದ ಜಾಗ ಅದೊಂದು, ಅದೆಲ್ಲ ರೆಡಿ ಮಾಡೋದಕ್ಕೆ ನನಗೆ 6-7 ಲಕ್ಷ ಖರ್ಚಾಯಿತು ತುಂಬ ಮೇಡಮ್. ಅಷ್ಟು ಇದುವರೆಗೂ ತುಂಬ ಕಷ್ಟಪಟ್ಟು ಅವ್ರ ಇದು ಮಾಡಿ ನಾವು 4:00 ಎದ್ದೋಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರೇ ನಾವು ಆಶ್ರಮ ಶುರು ಮಾಡಿದಾಗ ಇಬ್ಬರೇ ಬಂದಿದ್ದು ಮೇಡಮ್. ಜಯಲಕ್ಷ್ಮಿ ಭಂಡಾರ್ಕರ್ ಒಬ್ಬದು ಅಂತ ಒಂದಿಬ್ಬರು ಒಂದಿಬ್ಬರು ಅವ್ವ ಮಗಳು ಎಲ್ಲ ಮಂಗಳೂರಿಂದ ಬಂದರು, ಪಾಪ ಕಷ್ಟ ಇದ್ರೆ ಇದ್ದರು ಅವ್ರನ್ನ ಸೇರಿಕೊಂಡು. ಆಮೇಲೆ ಬೆಂಗಳೂರಿಂದ ಒಬ್ಬರು, ಮಲ್ಪಟ್ಟಣ ಕೊಡಗು ಕೊಡಗಿನಿಂದ ಒಬ್ಬರು, ಮಲ್ಪಟ್ಟಣ ಅಂತ ಮುಸಲ್ಮಾನರು ಒಬ್ಬರು, ಅವ್ರು ಬಂದರು. ಅವ್ರಿಗೆ ಲಕ್ಕ ಹೊಡೆದಿತ್ತು ಆಗಲಿ ಮೇಡಮ್, ಆ ಲಕ್ಕ ಹೊಡೆದ್ರನ್ನ ಸೇರಿಸ್ಕೊಂಡು ಒಂದು ರೂಮ್ನಲ್ಲಿ ಚಿಕ್ಕದಾಗ ಒಂದು ಮನೆ ಇತ್ತು. ಅವಾಗ ಅದ್ರಲ್ಲಿ ತುಂಬ ಕಷ್ಟಪಟ್ಟು ತುಂಬ ಕಷ್ಟ ಮಾಡಿದ್ವು ಮೇಡಮ್. ಆವಾಗ ಊಟ ಕೆಲವರು ಅಜ್ಜಂದ್ರೂ ಇನ್ನೊಂದು ಸ್ವಲ್ಪ ಊಟ ಕೊಡಿ ಅಂದರೆ ಇನ್ನೊಂದ್ಸಲ ಮಧ್ಯಾಹ್ನಕ್ಕೆ ಅವಾಗಲಾರ ರೇಷ ಅಕ್ಕಿ ಇಲ್ಲಪ್ಪ ಇನ್ನೊಂದ್ಸಲ ತಂದ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು. ತುಂಬ ನಮ್ಮ ನನಗೆ ನಮ್ಮ ಮಿಸ್ಸಸ್ಸು ತುಂಬ ಪ್ರೇರಣೆ ಮೇಡಮ್. ಅವರೇ ಈಗ ನಾನು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲ ಅವರ ಆಗುವಗಳನ್ನು ಇವರೇ ತುಂಬ ಕಷ್ಟಪಟ್ಟು ಇದು ಮಾಡ್ತಾರೆ ಮೇಡಮ್. ವಿಜಯ್ ಅವರು ನೀವು ಹೇಳಿ ಅಂದರೆ ಇಷ್ಟೊತ್ತು ನೀವೇ ಕೇಳಿಸ್ಕೊಂಡ್ರಿ, ನಿಮ್ಮ ಹೇಗಿತ್ತು ಅವರ ಜರ್ನಿ ಅನ್ನೋದೆಲ್ಲ ಕೇಳಿಸ್ಕೊಂಡ್ರಿ. ನಿಮಗೆ ಒಂದು ಕಷ್ಟ ಇರುವಾಗ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ವೃದ್ಧಾಶ್ರಮ ಶುರು ಮಾಡ್ತೀರಾ, ಶುರು ಮಾಡಿದ ಹೊಸದ್ರಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು ನೀವು ಅಂತ, ಹೇಗೆ ಶುರುವಾಯಿತು ಆಶ್ರಮ? ಅದೇ ತುಂಬ ಕಷ್ಟ ಇತ್ತು ಮೇಡಮರೆ. ಆವಾಗ ನಾನು ಇವರು ಆಶ್ರಮ ಮಾಡ್ತೀನಿ ಅಂತ ಅಂದರು, ನಾವೇ ಕಷ್ಟದಲ್ಲಿದ್ದೀವಿ ಬೇಡ ರೀ
ಏನು ಮಾಡೋಕ್ಕೆ, ನಮಗೂ ಎಲ್ಲದು ಹಿಂಸೆ ಆಗುತ್ತೆ ಅಂತ ಅಂದೆ. ಇಲ್ಲ ಕಣ್ವಿಜ, ನಾವು ಅನಾಥ, ಅವರೆಲ್ಲರೂ ಎಷ್ಟೋ ರುದ್ರಗಳು, ಎಲ್ಲರೂ ನೋಡ್ಕೊಳ್ಳೋಣ, ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ಮಾಡ್ಕೊಳ್ಳೋಣ. ನಾವೇನು ಜಾಸ್ತಿ ಅವ್ರಿಗೆ ಊಟ ಮಾಡೋಕ್ಕೆ ಆಗದೆ ಹೋದ್ರೂ ನಮ್ಮ ಊಟನೇ ಒಂದು ಸ್ವಲ್ಪ ಕೊಡೋಣ ಕಣ್ವಿಜ, ಹಂಚಿ ತಿಂದರೆ ಹಸಿಲ್ವಂತೆ, ಹಂಗೆ ಹಂಗೆ ಮಾಡ್ಕೊಳ್ಳೋಣ ಅಂತ ಅಂದರು. ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಅವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ತುಂಬ ಕಷ್ಟ ಇತ್ತು ಮೇಡಮರೆ. ಅವಾಗೆಲ್ಲ ನೀರಿತ್ತಿಲ್ಲ, ನೀರಿಗೆಲ್ಲ ತೊಂದರೆ, ಸುಮಾರು ದೂರ ರೋಡ್ ದಾಟಿ ಆ ಕಡೆ ಹೋಗಿ ನೀರೆಲ್ಲ ಬಾತ್ರೂಮ್ಗಾಗಲಿ ಸ್ನಾನಕ್ಕೆ ಅವರಿಗೆ ಬಟ್ಟೆ ತೊಳೆಯೋಕ್ಕೆ ಎಲ್ಲ ಒತ್ಕೊ ಬಂದು ಕೊಡಿವೆ. ಮೂರು ಬಿನ್ಗೆಲ್ ನೀರು ಹೊರಿವೆ. ಅವಾಗೆಲ್ಲ ನೀವೇ ಅಲ್ಲೇ ಇದ್ದು ನೋಡಿ, ಅಲ್ಲೇ ಇದ್ದು ಅಲ್ಲಿ ನಾವು ಅಲ್ಲೇ ಇರಿವೆ. ನಾವೆಲ್ಲ ಬರ್ತಿತ್ತಿಲ್ಲ ಮನೆಗೆ, ನಮ್ಮ ಹುಡುಗರು ಅವರೇ ಊಟ ತಿಂಡಿ ಮಾಡ್ಕೊಳ್ಳೋರು, ಅವರೇ ಕ್ಲಾಸ್ಗೆ ಹೋಗೋರು ಮೇಡಮರೆ. ನಿಮಗೆ ಹೆಂಗೆ, ನಾನು ಕೇಳ್ಪಟ್ಟೆ ನೀವೇ ಅವ್ರಿಗೆಲ್ಲ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಅವ್ರ ಬಟ್ಟೆ ಒಕ್ಕೊಡೋದು ಇದೆಲ್ಲ ಮಾಡ್ತಿರಂತೆ, ಎಲ್ಲರೂ ಮಕ್ಕಳ ಥರ ನೋಡ್ಕೋತಾ ಇದ್ದೀರಾ ನೀವು ಅಂತ. ಹಂಗೆ ಮಾಡ್ತಾ ಇರೋದು ಮೇಡಮರೆ. ನಾವೆಲ್ಲರೂ ಅವ್ರಿಗೆ ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ತೊಳ್ಕೊಡೋದು, ಅವ್ರಿಗೆ ಕಟ್ಟಿಂಗು, ನಮ್ಮನೇರು ಡ್ಯೂಟಿಗೆ ಹೋದಾಗ ಅವ್ರಿಗೆ ಏನಾದ್ರು ಇಲ್ಲದೆ ಹೋದಾಗ ಕಟ್ಟಿಂಗ್ ಮಾಡೋದು, ಅವರಿಗೆಲ್ಲ ಬಟ್ಟೆ ಎಲ್ಲ ಅವ್ರು ಗಲೀಜು ಮಾಡ್ಕೊಂಡಿರ್ತಾರೆ, ಅವಾಗ ಬನ್ನಿ ಸ್ನಾನ ಮಾಡಿಸಿ ಅವ್ರಿಗೆ ಬಟ್ಟೆ ಎಲ್ಲ ತೊಳ್ಕೊಡೋದು ಎಲ್ಲ ನಾವೇ ಮಾಡೋದು ಮೇಡಮರೆ. ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಸ್ಟಾರ್ಟಿಂಗು ಅಂದರೆ ವೃದ್ಧಾಶ್ರಮ ಶುರು ಮಾಡ್ತೀರಾ, ಒಬ್ಬೊಬ್ಬರೇ ಬಂದು ಸೇರ್ಕೊಳ್ಳೋಕೆ ಶುರು ಮಾಡ್ತಾರೆ, ಆದರೆ ಅವ್ರಿಗೆಲ್ಲ ಊಟ ಹಾಕೋಕ್ಕೆ ತುಂಬ ತೊಂದರೆ, ಕಷ್ಟ ಆಗಿತ್ತು. ಅವಾಗೆಲ್ಲ ಊಟಕ್ಕೆಲ್ಲ ತುಂಬ ಕಷ್ಟ ಅಂತಂದ್ರೆ ತುಂಬ ಕಷ್ಟನೇ ಮೇಡಮರೆ. ಅವಾಗ ನಮ್ಮನೆಯವ್ರು ಡ್ಯೂಟಿಗೆ ಹೋಗೋರು, ಎಷ್ಟು ಒಂದು ಸ್ವಲ್ಪ ಅಕ್ಕಿ, ಈಗ ಒಂದು 2 ಕೆಜಿ ಅಕ್ಕಿ ತಂದುಕೊಡೋಗೋರು, ಈಗ 1 ಕೆಜಿನ 1.5 ಕೆಜಿನ ಅತ್ತಲಿಂದ ಡ್ಯೂಟಿಯಿಂದ ಬರಬೇಕಾದ್ರೆ ಇಟ್ಕೊಂಬಂದ್ಬಿಡೋರು. ನಾನು ಇದ್ದಾಗ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕೊಡಿವೆ ಅದನ್ನು. ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿ ಜನ ಆಗಿಬಿಟ್ರು ಮೇಡಮರೆ, ತುಂಬ ಜನನೇ ಆಗಿಬಿಟ್ರು. ಆವಾಗ ತುಂಬ ತೊಂದರೆ ಆಗಿಬಿಡ್ತು, ಹೊಚ್ಕೊಳ್ಳೋಕ್ಕಿಲ್ಲ, ಅವ್ರಿಗೆ ಹಾಸ್ಕೊಳ್ಳೋಕ್ಕಿಲ್ಲ. ಆಗ ನಾನು ಮನೆಯಿಂದನೇ ಇರೋವನ್ನೇ ತಗೊಬಂದು ಅವ್ರಿಗೆ ಹೊಚ್ಚೋದು ಹಾಸ್ಕೊಳ್ಳೋದು ಎಲ್ಲ ಮಾಡಿದೆ. ಚಾಪೆ ಇಲ್ದಲೆ ನಾವು ನೆಲದಲ್ಲೆ ಅವ್ರಿಗೆ ಹೊಚ್ಕೊಳ್ಳೋಕ್ಕಿಲ್ದಲೆ ಅವ್ರಿಗೆ ಹೊಚ್ಕೊಳ್ಳೋಕೆ ಕೊಟ್ಬಿಟ್ಟು ನಾವೇ ನೆಲದಲ್ಲಿ ಬರೀ ಹಂಗೆ ಇಬ್ಬರಾಳು ಹಂಗೆ ಮನಿಕೊಂಡಿದ್ದೀವಿ. ಊಟ ಇಲ್ದಲೆ ನಾವು ಉಪವಾಸ ಮನಿಕೊಂಡಿದ್ದೀವಿ. ಅವ್ರಿಗೆ ಊಟ ಒಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ನಾಳೆ ತರ್ತಾರೆ ಅಕ್ಕಿನ, ನೀವು ಇವಾಗ ಊಟ ಮಾಡ್ಕೊಂಡಿರಿ, ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡೋದು, ನಾವು ತೊಂದರೆಯಲ್ಲಿ ಇಟ್ಕೊಂಡು ನಾವು ಇಷ್ಟು ಹಿಂಗೆ ಅಂತ ತಿಂದರೆ ಏನೂ ಆಗೋಲ್ಲ, ಅಂತೀವಿ ಇಷ್ಟಿಷ್ಟೇ ಆಗಲಿ ಊಟ ಮಾಡಿ ಇವತ್ತು ಒಂದು ದಿವಸ. ಆವಾಗಲೇ ನೀವು ಒಂದು ಮಾತು ಹೇಳಿದ್ರಿ, ಯಾರೇ ಒಂದು ಸ್ವಲ್ಪ ಅಕ್ಕಿ ಕೊಟ್ಟರು ಅಟ್ಲೀಸ್ಟ್ ಒಬ್ರಿಗಾದ್ರೂ ಆಗುತ್ತೆ ಅಂತ. ಅದೇ ಮೇಡಮ್ರೆ, ಈಗ ಹಳ್ಳಿಗೆಲ್ಲ ಈಗ ಏನಾಯಿತು ಅಂತಂದರೆ ಹಳ್ಳಿ ಕಡೆ ಬನ್ನಿ ನಾವು ಅಕ್ಕಿ ಕೊಡ್ತೀನಿ, ತುಂಬ ತೊಂದರೆ ಮಾಡ್ತಾರೆ, ಇಷ್ಟೊಂದು ಹಿಂಸೆ ಪಟ್ಕೊಂಡು ನೀವು ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ, ನೀವು ಯಾವ ತಾಯಿ ಎಷ್ಟು ಮಕ್ಕಳಪ್ಪ ನೀನು, ಎಷ್ಟು ಇಷ್ಟೊಂದು ಸೇವೆ ಮಾಡೋಕ್ಕೆ ನಿನಗೆ ಹೆಂಗೆ ಬಂತು ಪ್ರೇರಣೆ? ನಿಮಗೆಲ್ಲ ನೀರು ಹೊತ್ಕೊಂಡು ಅಲ್ಲಿ ನೀರಿತ್ತಿಲ್ಲ, ನೀರೆಲ್ಲ ಇದು ಮಾಡೋದು, ಅವ್ರಿಗೆ ಸ್ನಾನಕ್ಕೆ ಸೌದೆ ಇತ್ತಿಲ್ಲ, ಸೌದೆ ಎಲ್ಲ ಐಕ ಬರೋಕ್ಕೆ ಹೋಗಿವಿ, ಪುಳ್ಳೆಗಳು ಎಲ್ಲ ತುಂಬ ಐಕ ಬರೋಕ್ಕೆ ಬೇಲಿ ಸಾಲ್ಗೆಲ್ಲ ಹೋಗಿ ಐಕ ಬಂದು ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ, ಅವ್ರಿಗೆ ಬಟ್ಟೆ ತೊಳ್ಕೊಡೋದು ಎಲ್ಲ ಮಾಡಿವೆ ಮೇಡಮರೆ. ಆವಾಗ ಹಳ್ಳಿಗೆ ಈಗ ಏನಾಯಿತು, ಊಟಕ್ಕೆ ತುಂಬ ತೊಂದರೆ ಆಗಿಬಿಡ್ತು. ಅವಾಗೇನಾಯಿತು, ಹಿಂಗೆ ಅಪ್ಪೆ ಗಾಡಿ ಬೇರೆಯವ್ರದ್ದು ಒಂದು ಮೈ ಕಟ್ಕೊಂಡು ಹಳ್ಳಿಗೆ ಹೋದೆ. ಅವಾಗೇನಂತ ಅಂದರು, ಇಂಥ ಆಶ್ರಮ ಮಾಡಬೇಕಾದ್ರೆ ನಿಮಗೆ ಏನಕ್ಕೆ, ನಿಮ್ಗೇನು ಮಾಡೋಕ್ಕೆ ಏವಿಲ್ವಾ ಅಂತಾರನ್ನೆಲ್ಲ ಯಾಕೆ ಸಾಕಬೇಕು, ಎಲ್ಲಾರು ಬಿಟ್ಬಿಡಿ, ಏನಾರ ಮಾಡ್ಕೋತಾರೆ ಅವರು, ಜನ ಮಾತಾಡೋದು, ಜನ ಮಾತಾಡ್ಕೊಳ್ಳೋದು, ನಿಮ್ಗೆ ಯಾಕೆ ಭಿಕ್ಷೆ ಬೇಡ್ಕೊಂಡು ಸಾಕಬೇಕು ಅಂತ ಏನು ಹೇಳೈತಾ, ನಿನ್ಗೆ ಯಾವ ಅಂತ ಹಣ ಬರ, ಊರ್ ದನಕ ದೊಡ್ಡ ಬೋರೆಗೌಡ ಅಂತ ಯಾಕಂಗೆ ಅನ್ನಿಸ್ಕೊತೀರ ನೀವೆಲ್ಲ ಅಂತ ಅಂದರು ಮೇಡಮರೆ. ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ, ಬಿಡಲ್ಲ. ತುಂಬ ಕಷ್ಟ ಮೇಡಮ್. ಅವಾಗ ಏನಾಯ್ತು ಅಂತಂದರೆ, ಅವಾಗ ಏನಾಯಿತು ಅಂದರೆ ಹಿಂಗೆ ಒಂದು ಸ್ವಲ್ಪ ಈಗ ಇದ್ದರೆ ಮನೇಲಿ ಏನಾದ್ರು ಅಕ್ಕಿನೋ ರಾಗಿನೋ ಏನಾದ್ರು ಇದ್ದರೆ ಕೊಟ್ಕಳಿಸಿ ಅಂತ ದೊಡ್ಡವ್ರಂದರೆ ಅವ್ರೇನು ಮಾಡೋರು, ಒಂದು ಪ್ಲೇಟಿಗೆ ಭಿಕ್ಷಿಗೆ ಬರ್ತಾರಲ್ಲ, ಅವಾಗ ಹಿಂಗೆ ಭಿಕ್ಷಿಗೆ ಬಂದಾಗ ಹಿಂಗೆ ಕೈಲೇ ಹಿಂಗೆ ಭಿಕ್ಷೆ ತಗೊಬಂದಾಗ ಹಾಕೊಡೋರು. ನಾವು ಇನ್ನು ಬಿಡಂಗಿಲ್ಲ, ಹಿಟ್ ಇದು ಮಾಡೋಂಗೆ ನಮಗೂ ಸಖತ್ ಹಿಂಸೆ ಆಗಿತ್ತು. ಅವಾಗ ನಾನೇ ಏನು ಮಾಡಿದೆ, ಮಡ್ಲು ಒಟ್ಬಿಟ್ಟು ಅದೇ ಒಬ್ರಿಗೆ ಊಟ ಆಗುತ್ತೆ ಕೊಡಿ ಏನಂತೆ ಅಂತ ಹೇಳ್ಬಿಟ್ಟು ಭಿಕ್ಷನ ಹಿಂಗೆ ಕೈಲಿ ಇಟ್ಕಮ್ಮ ನೀನು, ನನ್ನ ಫ್ರೆಂಡ್ ಹೇಳ್ದೆ ಕಣಮ್ಮ ಕ್ಲಾಸಿಗೆ ಬಂದಾಗ, ನಿಮ್ಮಮ್ಮ ಕೈ ಭಿಕ್ಷೆ ಬೇಡ್ತಿತ್ತು ಕಣೋ ಮನ್ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಭಿಕ್ಷೆ ಎಲ್ಲ ಬೇಡ್ಕೊಂಡು ಅಂತ ನಂಬರ್ ಏನಮ್ಮ ನಿನಗೆ ಅಂತ ಅಂತೂ, ಇಲ್ಲ ಕಣೋ ಮಗು ಒಂದು ಸೇವೆ ಮಾಡೋಕ್ಕೆ ಭಿಕ್ಷೆ ಬೇಡ ಕಳ್ದು ಕದ್ರೆ ಕಳ್ಳರು ಅಂತಾರೆ, ಏನು ಇದು ಮಾಡ್ಕೊಂಡು ಅಂತಂದು ಮಾಡಿದ್ರೆ ಏನು ತಪ್ಪು ಬಿಡೋ ಅಂತ ಅಂದೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡ ಅಪ್ಪಾಜಿ, ಹೋಗ್ಬೇಡ ಕಣಪ್ಪಾಜಿ, ಹಾಗೆಲ್ಲ ನೀನೊಬ್ಬ ಸೇಲ್ಸ್ ಆಗಿ ಇನ್ನೊಬ್ಬರು ಮನೆ ಬಾಕ್ಲಿಗೆ ಹೋಗಿ ಭಿಕ್ಷೆ ಬೇಡ್ತಿರಲ್ಲ, ನನಗೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾಗ ಒಸೆ ಹೇಳಿ ಬರ್ನಿಲ್ಲ ಕಣಮ್ಮ, ನೀನಂಗೆ ಮಾಡಬೇಡ
ಅಂತ ಅನ್ಬಿಟ್ಟ. ನಿಮ್ ಮಕ್ಳಿಗೆಲ್ಲ ಬಂದು ಅವ್ರ ಫ್ರೆಂಡ್ಸ್ ಹೇಳ್ತಾರೆ ನಿಮ್ ತಾಯಿ ಬಂದಿದ್ರು ಏನೋ ಕೇಳಕ್ಕೆ, ಹಿಂಗೆಲ್ಲ ಕೇಳಕ್ಕೆ, ಹಿಂಗೆ ಆಶ್ರಮ ಮಾಡ್ಕೊಂಡು ಹಿಂಗೆ ಇದೆಲ್ಲ ಮಾಡ್ಕೊಂಡಿದ್ದೀರ, ಹಿಂಗೆ ಬಂದು ಭಿಕ್ಷೆ ಹಳ್ಳಿಲಿ ನಮ್ಮ ಊರಿಗೆ ಬಂದಿದ್ರು ಕಣೋ, ನಿಮ್ಮ ಅಮ್ಮ ನೋಡಿದ್ರೆ ನಂಗೆ ಹೊಟ್ಟೆ ಉರ್ದ್ಬಿಡ್ತು. ಒಂದು ಹಳೆ ಸೀರೆ ಉಟ್ಕೊಂಡು ಮಡ್ಲಿಗೆ ಭಿಕ್ಷೆ ಹಾಕಿಸ್ಕೊಂಡಂಗೆ ಮಡ್ಲಿಗೆ ಅಕ್ಕಿ ಹಾಕಿಸ್ಕೊತಾಯಿತು, ನಂಗೆ ಎಷ್ಟು ಹೊಟ್ಟೆ ಉರಿತು ಗೊತ್ತೇನು ವಿಕ್ರಮು ಅಂತ ಹೇಳ್ಬಿಟ್ರು. ಆವಾಗ ನಮ್ಮ ಅಮ್ಮ ನಮ್ಮನವರು ನಮ್ಮ ಹುಡುಗನ ನಾನು ಬೈದ ನಮ್ಮ ಹುಡುಗ, ಯಾಕಮ್ಮ ಹಿಂಗೆಲ್ಲ ಮಾಡ್ತೀರ, ಏನು ಅವಕಾಶತೆ ಇತ್ತು, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ, ಹಂಗೆಲ್ಲ ಇದು ಮಾಡೋಕ್ಕೆ ಹೋಗ್ತೀರಲ್ಲ, ನನ್ನ ಫ್ರೆಂಡೆಲ್ಲ ಹಿಂಗೆಲ್ಲ ಅಂತಿದ್ರು, ಅಂದ್ರೆ ಅನ್ಕೊಳ್ಳಿ ಬಿಡೋ ಮಗು ಏನಂತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ ಮೇಡಮ್. ಅರೆ ಅಲ್ಲ, ಏನು ಗೊತ್ತಾ, ಎಷ್ಟೋ ಜನರ ಹತ್ರ ಕೊಳಿತಾ ಬಿದ್ದಿರುತ್ತೆ ದುಡ್ಡು, ಆದರೆ ಕೊಡೋ ಮನಸ್ಸು ಮನಸ್ಸೇ, ಆದರೆ ನಿಮ್ಮ ಹತ್ರ ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನೋಣ, ಇಲ್ಲದೇ ಇದ್ರೂ ಕೂಡ ಸಂಪಾದನೆ ಮಾಡಿಕೊಡೋಣ ಅನ್ನೋ ಮನೋಭಾವನೆ ಇದೆಯಲ್ಲ ನಿಮ್ಮಿಬ್ರದು, ಸೀರಿಯಸ್ಲಿ ಗ್ರೇಟ್ ನೀವಿಬ್ರು. ಅಂದರೆ ನಿಮ್ಮದೇ ಒಂದು ಕಷ್ಟ, ನಿಮ್ಮದೇ ಒಂದು ಬದುಕು, ಅದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಬದುಕು ಕಟ್ಕೊಡೋಕೆ ಹೊರಟಿದ್ದೀರಾ ನೀವಿಬ್ರು. ಸೊ ಇಷ್ಟೆಲ್ಲ ಸಮಸ್ಯೆಗಳ ಜೊತೆಗೆ ಇವತ್ತಿಗೂ ಧೈರ್ಯವಾಗಿ ನಿಂತು ಆ ವೃದ್ಧಾಶ್ರಮ ನಡೆಸ್ತಾ ಇದ್ದೀರಲ್ಲ, ಅಂದರೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಅರ್ಧಕ್ಕೆ ಬಿಟ್ಟಿಲ್ಲ ನೀವು, ಇವತ್ತು ನಡ್ಸ್ಕೊಂಡು ಹೋಗ್ತಿದ್ದೀರಾ. ಈಗಾಗಲೇ ನಮ್ಮಲ್ಲಿ ಈಗಲೂ 80 ಜನ ಇದ್ದಾರೆ ಮೇಡಮ್. 275 ಜನ ಆಗಲೇ 275 ಒಂದು 300 ಜನ ಹತ್ರ ಎಕ್ಸ್ಪೈರ್ಡ್ ಆಗಿದೆ ಮೇಡಮ್. ನಮ್ಮಲ್ಲಿ ಏನಾಗ್ತದೆ ಮೇಡಮ್, ಈಗ ಯಾರೇ ಕರೆ ಮಾಡಲಿ ಈಗ ಹಳ್ಳಿನಲ್ಲಿ, ಈಗ ಒಬ್ಬರು ಬಿದ್ದಿದ್ದಾರೆ ಯಾರೂ ನೋಡ್ಕೊಳ್ಳೋರಿಲ್ಲ, ರೋಡಲ್ಲಿ ಯಾರೇ ಹೋಗ್ತಿದ್ರು ನಾವೇ ಕರ್ಕೊಬರ್ತೀವಿ ಮೇಡಮ್. ಈಗ ಅವರೇ ಅವ್ರ ತಂಡಸ್ ಎಲ್ಲ ಅವ್ರ ಬಟ್ಟೆ ಕ್ಲೀನ್ ಮಾಡಿ ಅವ್ರ ಎಲ್ಲ ಗಡ್ಡೆ ಎಲ್ಲ ಬೆಳೆದಿರುತ್ತೆ, ಹಳೆ ಬಟ್ಟೆ ಎಲ್ಲ ಮಾಸಿರುತ್ತೆ. ಈಗ ಮನೆಯಲ್ಲಿ ಏನು ಮೇಡಮ್, ಈಗ ಯಾರೂ ನಂಬೋದು ಕಷ್ಟ ಮೇಡಮ್. ಮನೆಯಲ್ಲಿ ಯಾವುದೋ ಮನಸ್ತಾಪಕ್ಕೆ ಮನೆ ಬಿಟ್ಟು ಬಂದಿರ್ತಾರೆ, ಮನೆ ಬಿಟ್ಟು ಹೊರಗಡೆ ಬಂತು ಅಂದರೆ ಗಡ್ಡೆ ಬರುತ್ತೆ, ಹಳೆ ಬಟ್ಟೆ ಮಾಸ್ಕ್ಗಳಿರುತ್ತೆ, ಊಟ ಕೆಲವರು ಒಂದು ಏನಂದರೆ ಕೆಲವರು ಊಟ ಹಸುವಾದ್ರೂ ಬೇರೆ ಇರ್ತಾರೆ ಕೇಳಲ್ಲ ಮೇಡಮ್, ಅಂಥ ಪರಿಸ್ಥಿತಿಲಿ ಇರ್ತಾರೆ ಕೆಲವರು, ಅಲ್ಲಿ ಮನ ನೊಂದಿರ್ತಾರೆ ಕೆಲವರು, ಇನ್ನೊಬ್ಬರ ಹತ್ರ ಕೈ ಚಾಚದಂಗೆ ಅಂತ ಕೆಲವರು, ಅದರಲ್ಲಿ ನಿರ್ಗತಿಗಳು ಇರ್ತಾರೆ, ಒಳ್ಳೆಯವ್ರು ಬಡವರು ಶ್ರೀಮಂತರು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ ಮೇಡಮ್. ಮನೆ ಬಿಟ್ಟು ಯಾರು ಬರ್ತಾರೆ, ರೋಡಿಗೆ ಬಂತು ಅಂದರೆ ಗಡ್ಡ ಬಂದು ಬಟ್ಟೆಯೆಲ್ಲ ಮಾಸ್ತಿ, ಏನೋರು ಊಟ ಕೇಳೋಕ್ಕೂ ಬೇಜಾರಾಗುತ್ತೆ, ಕೆಲವರು ಮಾನಸಿಕ ಅಸ್ವಸ್ಥ ಇರ್ತಾರೆ, ಮನೇನ ಏನೋ ಪ್ರಾಬ್ಲಮ್ ಆಗಿ ಏನೋ ಅವ್ರು ಮಾತಾಡೋಕ್ಕೆ ಏನೇನೋ ಮಾತಾಡ್ತಾ ಇರ್ತಾರೆ, ಏನೆಲ್ಲ ಮಾಡ್ತಾರೆ ಅಂಥವ್ರೆಲ್ಲ ಕರ್ಕೊಬರ್ತೀವಿ ಮೇಡಮ್. ಕರ್ಕೊಬಂದು ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆಯೆಲ್ಲ ತೊಡಿಸಿ, ಕೆಲವ್ರನ್ನ ಕೆಲವ್ರ ಮುಖ ಪ್ರಚಾರ ಮಾಡಿ ಇಂಥವ್ರವರೇ ನಮ್ಮ ಆಶ್ರಮದಲ್ಲಿ ಅಂತ, ಕೆಲವ್ರನ್ನ ಸುಮಾರು 500 ಜನ ಕಳಿಸ್ಕೊಟ್ಟಿದ್ದೀನಿ ಮೇಡಮ್ ನಾನು ರಾಜಿ ಮಾಡಿಸಿ, ಕೆಲವ್ರನ್ನ ಹುಷಾರು ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಗ ಕೆಲವರು ಅವರು ಮಾನಸಿಕ ಅಸ್ವಸ್ಥರು ನಮಗೆಲ್ಲ ಹೊಡೆದಿದ್ದಾರೆ, ಕಡ್ದು ಗಾಯ ಎಲ್ಲ ಮಾಡಿದ್ದಾರೆ, ಬಟ್ಟೆ ಎಲ್ಲ ನರ್ದಾಕಿದ್ದಾರೆ, ನಮ್ದು ಇರ್ಬೋದು ನಮ್ಮ ಮಿಸಸ್ ಇರೋದನ್ನು ಒದಿತಾರೆ, ಈಗ ಅವ್ರನ್ನೆಲ್ಲ ಇಟ್ಕೊಂಡು ಬರ್ತೀವಿ. ಎಲ್ಲ ರೋಡಲ್ಲಿದ್ದರೂ ಎತ್ತಕ್ಕ ಬರೋ ಸಂದರ್ಭದಲ್ಲಿ ಒಡೆಯೋದು ಮಾಡೋದು ಎಲ್ಲ ಮಾಡ್ತಾರೆ, ಆದ್ರೂ ನಾವು ಬೇಜಾರು ಮಾಡ್ಕೊಳ್ಳೋದು ಮೇಡಮ್. ಈಗ ನಮ್ಮ ತಾಯಿ ತಂದೆ ಥರನೇ ನೋಡ್ಕೊತೀವಿ ಮೇಡಮ್ ನಾವು ಅವ್ರನ್ನ, ಕಷ್ಟ ಆಗುತ್ತೆ ಮೇಡಮ್. ಈಗ ನಮಗಿಲ್ಲಿ ದವಸ ಧಾನ್ಯಕ್ಕೆ ಏನು ತೊಂದರೆ ಆಯ್ತಲ್ಲ ಮೇಡಮ್, ದವಸ ಧಾನ್ಯಗಳು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಿಮ್ಮೊಂದಿಗೆ ನಾವೇ ದೇವೆ ಎಂದು ನಮಗೆ ಅಕ್ಕಿ ಕೊಡ್ತಾರೆ, ಕಾಳು ಕಡ್ಡಿ ಕೊಡ್ತಾರೆ, ಹೋಟ್ಲುಗಳಲ್ಲಿ ಕೆಲವರು ಊಟ ತಂದು ಕೊಡ್ತಾರೆ, ಈ ನಡುವೆ ಯಾವ್ದಾರ ಕಾರ್ಯಕ್ರಮ ಅವ್ರ ಮನೇಲಿ ಏನೇ ಫಂಕ್ಷನ್ ನಡೆದ್ರು ಮಿಕ್ಕಿದ ಊಟ ತಂದ್ಕೊಡ್ತಾರೆ ಕೆಲವರು, ಊಟ ತಿಂಡಿ ಕೊರತೆ ಆಗ್ತಲ್ಲ ಮೇಡಮ್. ಈಗ ಮಾನಸಿಕ ಅಸ್ವಸ್ಥರು ಇರ್ಬೋದು, ಕೊನೆಗಳಿಗೆ ಕಿಡ್ನಿ ಫೇಲ್ ಆಗಿರುತ್ತಾರೆ, ತುಂಬ ಕೊನೆಯ ಹಂತದಲ್ಲಿ ಹುಳ ಬಿದ್ದಿರುತ್ತೆ ಕೆಲವರಿಗೆ, ಕೈಕಾಲು ಮುರಿದೋಗಿರುತ್ತೆ, ಆ ಥರದ್ದೆಲ್ಲ ತಂದು ಬಿಡ್ತಾರೆ ಮೇಡಮ್. ಅವ್ರನ್ನೆಲ್ಲ ಆಸ್ಪತ್ರೆ ತೋರಿಸೋದು ತುಂಬ ಕಷ್ಟ ಆಗುತ್ತೆ ಮೇಡಮ್. ಎಷ್ಟೋ ಜನ ಮಕ್ಕಳಿರೋರು ತಂದೆ ತಾಯಿ, ಹೌದು ಮೇಡಮ್, ಮಕ್ಕಳಿರೋರು ತಂದು ಬಿಡ್ತಾರೆ, ಮಕ್ಕಳು ಇಲ್ದೋದ್ರು ತಂದು ಎಲ್ಲ ಥರದವ್ರು ಬರ್ತಾರೆ ಮೇಡಮ್. ಈಗ ಮನೆಯಲ್ಲಿ ಜಗಳ ಮಾಡ್ಕೊಂಡು ಬರ್ತಾರೆ, ಗಂಡ ಹೆಂಡತಿ ತಾಯಿ ತಂದೆಯೇ ಬರ್ತಾರೆ ಮೇಡಮ್, ಎಷ್ಟು ಜನ ಮಕ್ಕಳು ಮಗನ ಜೊತೆ ಮುನಿಸ್ಕೊಂಡು ಸೊಸೆ ಜೊತೆ ಮುನಿಸ್ಕೊಂಡು ಅಂತ ಸಂದರ್ಭದಲ್ಲಿ ಅವ್ರನ್ನ ತಾಳ್ಮೆಯಿಂದ ಇಟ್ಕೊಂಡು ನಾನು ಎಲ್ಲೂ ಕಳಿಸ್ದಂಗೆ. ಕೆಲವರು ಏನಾಗುತ್ತೆ ಮಗಳು ಮೇಡಮ್, ಈಗ ಗಂಡದ ಜೊತೆ ಜಗಳ ಮಾಡ್ಕೊಂಡು ಎಷ್ಟೋ ಹೆಣ್ಮಕ್ಳು ಬರ್ತವೆ ನಮ್ಮ ವೃದ್ಧಾಶ್ರಮಕ್ಕೆ, ನಾವು ಅವ್ರನ್ನ ಔಷಧಿ ಇಟ್ಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಅಹಿತಕರ ಘಟನೆ ಇವಾಗ ಒಂದು ಗಳಿಗೆ ಅವ್ರೇನಾರ ಕೆರೆಗೆ ಬೀಳೋದಾಗಲಿ ಸಾಯೋದಾಗಲಿ ಆ ಥರ ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ತಾಳ್ಮೆಯಿಂದ ಇಟ್ಕೊಂಡು ಆಮೇಲೆ ಅವ್ರನ್ನ ಕರೆಸಿ ರಾಜಿ ಮಾಡಿ ತುಂಬ ಹೆಣ್ಮಕ್ಳು ಕಳಿಸಿದ್ದೀವಿ ಮೇಡಮ್ ನಾವು. ನಿಮ್ಮ ಆಶ್ರಮದಲ್ಲಿ ವೃದ್ಧರು, ಆಮೇಲೆ ವಿಶೇಷ ಚೇತನ ಮಕ್ಕಳಾಗಿರ್ಬೋದು, ಆಮೇಲೆ ಮಾನಸಿಕ ಅಸ್ವಸ್ಥರು, ಎಷ್ಟೋ ಜನ ಅನಾಥ ಹೆಣ್ಮಕ್ಳು ಕೂಡ ಇದ್ದಾರೆ, ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಕೊಟ್ಟಿದ್ದೀರಾ? ಮದುವೆ ಮಾಡಿ ಕಳಿಸಿದ್ವಿ ಮೇಡಮ್. ಕೆಲವ್ರು ಬರ್ತಾರೆ ನಿಮ್ಮ ಆಶ್ರಮದಲ್ಲಿ, ಯಾವ್ದಾರ ಯಾರೋ ಇದ್ದಾರ ನೀನು ಮದುವೆ ಇದೆ ಮಾಡ್ತಾರೆ ಅಂತ, ಕೆಲವರು ಒಪ್ಕೊಂಡಿದ್ದಾರೆ ಮೇಡಮ್, ಒಂದು 2 ಜನ ಮದುವೆ ಮಾಡಿ ಕಳಿಸಿದ್ದೀವಿ ನಾವು. ಈಗ ಕೆಲವರು ಹೇಳ್ಕೊಳ್ಳಲ್ಲ ಮೇಡಮ್, ನಾವು ನಮ್ಮ ವೃದ್ಧಾಶ್ರಮದಲ್ಲಿ ಯಾವುದನ್ನು ಒಂದು ಪ್ರಚಾರ ಮಾಡಲ್ಲ ಮೇಡಮ್. ಗೊತ್ತಾ, ಎಲ್ಲರಿಗೂ ಕಷ್ಟ ಇರುತ್ತೆ ಮೇಡಮ್, ಎಲ್ಲರ ಮನೆ ದೋಸೆ ತೂತಿರುತ್ತೆ, ಕೆಲವರು ಮನೆಯಲ್ಲಿ ಈಗ ಏನೋ ಮನಸ್ತಾಪಿಗೆ ಮುನಿಸ್ಕೊಂಬಂದಿರ್ತಾರೆ, ಅವ್ರನ್ನ ಅವಮಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೆಲವ್ರನ್ನ ವಿಚಾರ ಗೊತ್ತಿದ್ರು ನಮ್ಮ ಆಶ್ರಮದ ಇಲ್ಲ ಅಂತ ಹೇಳಿರುತ್ತೆ ಕೆಲವು ಟೈಮಲ್ಲಿ, ಅವ್ರು ಯಾರು ಬಂದಿಲ್ಲ ಅಂತೀವಿ, ಅವ್ರನ್ನ ಕರೆಸಿ ಸೀಕ್ರೆಟಾಗಿ ಅವ್ರನ್ನ ಕರೆಸಿ ರಾಜಿ ಮಾಡಿ ಕಳಿಸೋ ಸಂದರ್ಭನಾಗುತ್ತೆ ಮೇಡಮ್. ಎಲ್ಲರನ್ನೂ ಮರ್ಯಾದೆ ಕಳಿಬಾರ್ದಲ್ಲ ಮೇಡಮ್, ಈಗ ಏನೋ ಮನಸ್ತಾಪ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಅವ್ರನ್ನ
ಜೊತೆಗೆ ಇನ್ನೊಂದೇನಂತಂದ್ರೆ ನೀವ್ ಹಂಗೆ ಅವಾಗ್ಲೇ ಹೇಳ್ದಾಗೆ ಸಾಕಷ್ಟು ಜನ ವೃದ್ಧರು ಅವ್ರ ಆರೋಗ್ಯ ಸಮಸ್ಯೆ ಸಾಕಷ್ಟು ಇರುತ್ತೆ, ಅವ್ರಿಗೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗೋದು ಹೇಗಿದೆ ವ್ಯವಸ್ಥೆ ಕರ್ಕೊಂಡು ಹೋಗಕ್ಕೆ ತೋರಿಸೋದಕ್ಕೆ ಈ ತರ ಇದೆ ಮೇಡಮ್? ಈಗ ನಾವೊಂದು ಆಂಬುಲೆನ್ಸ್, ಯಾರು ಪುಣ್ಯಾತ್ಮರು ನಮಗೆ ಬೆಂಗಳೂರಿನವರು ಒಂದು ಆಂಬುಲೆನ್ಸ್ ಕೊಡಿಸ್ಯಾರ ಮೇಡಮ್ ಫ್ರೀಯಾಗಿ. ಈಗ ನಮ್ಮದು ಹೈವೇ ರೋಡ್ ಇದೆ, ತುಂಬ ಅಪಘಾತ ಆಗ್ತಾ ಇರ್ತವೆ ಮೇಡಮ್. ಅಪಘಾತ ಸಂದರ್ಭದಲ್ಲಿ ಈಗ ನಾವೇನೆ ಕರ್ಕೊಂಡ್ಬರ್ತೀವಿ. ಈಗ ಕೊರೋನಾ ಲಾಕ್ ಟೈಮ್ ಏನಂತೂ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ವಿ ಮೇಡಮ್. ನಾವಂತೂ ಸುಮಾರು 365 ಕೊರೋನಾ ವಾರಿಯರ್ ಆಗಿ ಮಾಡಿದ್ವಿ ಮೇಡಮ್. ಹಸಿದಾಗ ಅನ್ನ ಕೊಟ್ಟಿದ್ದೀವಿ ನಾವು ಡೈಲಿ, ದಿನನಿತ್ಯ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ. ರಾತ್ರಿ 12 ಗಂಟೆ ಆದ್ರೂ ಕೊರೋನಾ ವಾರಿಯರ್ಸ್ ಎಲ್ಲೆಲ್ಲಿ ಊಟ ಇಲ್ದರೆ, ಅವಾಗೆಲ್ಲ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಹಳ್ಳಿಯಿಂದ ಬರೋರಿಗೆ ಊಟ ಇತ್ತಿಲ್ಲ. ಮಲಗಿರೋರು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲರಿಗೂ ಊಟ ಕೊಟ್ಟಿದ್ದೀವಿ ಮೇಡಮ್. ಗಂಡ ಹೆಂಡ್ತಿ ನಾವು, ನಮ್ಮ ಮಕ್ಕಳೆಲ್ಲ ಸೇರಿ ತುಂಬ ಹೆಲ್ಪ್ ಮಾಡಿದ್ದೀವಿ ಮೇಡಮ್. ಈಗ ಆಸ್ಪತ್ರೆಗೆ ಮೇಡಮ್, ಒಂದ್ಸಲ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಬೇಕಾಗುತ್ತೆ, ಇಲ್ಲಿ ಬೆಂಗಳೂರು ನಿಮಾಸಿ ಕರ್ಕೊಬರ್ಬೇಕಾಗುತ್ತೆ. ತುಂಬ ಕಷ್ಟ ಆಯ್ತು ಮೇಡಮ್ ನಮಗೆ. ಆಸ್ಪತ್ರೆದೇ ಅವ್ರದ್ದೇ ಮಾತ್ರೆಗಳು ಕೊಡ್ಸೋಕ್ಕೆ ದುಡ್ಡಿಲ್ಲ, ಕೆಲವರು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ. ಕೆಲವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈಗ ಬಂದಿರ್ತಾರೆ ನಿರ್ಗತಿಕರು, ನಾವು ಕರ್ಕೊಂಬಂದಿರ್ತೀವಿ ಮೇಡಮ್. ಆಸರ ಇಲ್ದವರು, ಅವ್ರದ್ದು ಆಧಾರ್ ಕಾರ್ಡ್ ಇರಲ್ಲ, ವೋಟರ್ ಐ ಡಿ ಇರಲ್ಲ, ಏನು ಅಂದ್ರೂ ದಾಖಲೆಗಳಿರಲ್ಲ, ಅವ್ರ ಹೆಸರು ಗೊತ್ತಿರಲ್ಲ ಅಲ್ಲ ಮೇಡಮ್. ಹೌದು ನಿಜ. ಈಗ ಹೆಸರು ಗೊತ್ತಿಲ್ಲ, ನಾವಲ್ಲಿ ಆಸ್ಪತ್ರೆಗಳಲ್ಲಿ ಹೆಸರು ಕೇಳ್ತಾರೆ, ಅವ್ರದ್ದು ವೋಟರ್ ಐ ಡಿ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ಫ್ರೀ ಮಾಡ್ಕೊಡ್ತೀವಿ ಈ ಥರ ಏನೇನು ತರೋದು ಮೇಡಮ್ ಅಂತ ಕಂದರದಲ್ಲಿ ತುಂಬ ಕಷ್ಟ ಆಗುತ್ತೆ ಮೇಡಮ್. ಹೇಗೆ ದುಡ್ಡು ಹೊಂದಿಸ್ತೀರಾ ಇದಕ್ಕೆಲ್ಲ? ಅದೇ ಕಷ್ಟ ಮೇಡಮ್. ಈಗ ದುಡ್ಡಿಂದ ನನ್ನ ಸಂಬಳ, ಈಗ ನನಗೆ ಸ್ವಲ್ಪ ಸಂಬಳ ಬರುತ್ತೆ ಆಶ್ರಮದಿಂದ, ಡ್ಯೂಟಿಯಿಂದ. ನನ್ನ ಮಗ ಸ್ಟುಡಿಯೋ ಇಟ್ಕೊಂಡಿದ್ದೇನೆ, ಸ್ಟುಡಿಯೋದಿಂದ ಸ್ವಲ್ಪ ಕೊಡ್ತಾನೆ. ನನ್ನ ಸಂಬಳ ಮುಕ್ಕಾಲು ಭಾಗ ಕೊಡ್ತೀನಿ ಮೇಡಮ್ ನಾನು ಇಲ್ಲಿ ಖರ್ಚು ಮಾಡೋದು. ಈಗ ಆಂಬುಲೆನ್ಸ್ ಡ್ರೈವರ್ಗೆ ಇರ್ಬೋದು, ಈಗ ಅಪೆ ಗಾಡಿ ಇದೆ ನಮ್ಮದು, ಅದಕ್ಕೆ ಬಾಡಿಗೆ 10,000. ತುಂಬ ಕಷ್ಟ ಆಗುತ್ತೆ ಮೇಡಮ್, ಜೀವನ ಕಷ್ಟ ಆಗುತ್ತೆ, ಊಟ ತಿಂಡಿ ಕೊರತೆ ಆಗ್ತಾಯಿಲ್ಲ ನನಗೆ. ಈಗ ಆಸ್ಪತ್ರೆ ಖರ್ಚು ತುಂಬ ಮೇಡಮ್. ಈಗ ಸ್ಕ್ಯಾನಿಗೆ ಈಗ ಮೊನ್ನೆ ಯಾರದೋ ಒಬ್ಬರು ಸಜ್ಜಾಪುರದಿಂದ ಒಬ್ಬರು ಕರ್ಕೊಂಡೋಗಿದೆ ಮೇಡಮ್. ಯಾರೋ ಪುಣ್ಯಾತ್ಮರು ಹೇಳಿದ್ರು, ಅವರು ನಾನೇ ಆಂಬುಲೆನ್ಸಲ್ಲಿ ಕರ್ಕೊಂಡ್ಬಂದೆ, ಅಯ್ಯಪ್ಪನ ಸ್ಕ್ಯಾನಿಂಗ್ ಮಾಡಿಸಿಗೆ 12,000 ರೂಪಾಯಿ ಆಯ್ತು ಮೇಡಮ್. ಈಗ ಅವರು ಸೊಂಟ ಇದು ಎಲ್ಲ ಪ್ಲೇಟ್ ಎಲ್ಲ ಜರ್ಕಿರುತ್ತೆ, ಕೆಲವರು ಕಾಲು ತುಂಡಾಗಿರುತ್ತೆ, ಮಾಡಿಸ್ಲೇಬೇಕಲ್ಲ ಮೇಡಮ್. ಈಗ ಈಗ ಪ್ರೈವೇಟ್ನಲ್ಲಿ ಕೆಲವರು ದುಡ್ಡು ಇದು ನೋಡೋದಕ್ಕೆ ದುಡ್ಡು ತಳ್ಳಿ ಅಂದರೆ ಬ್ಯಾಂಡೇಜ್ ಮಾಡೋದಕ್ಕೆಲ್ಲ ದುಡ್ಡು ತೊಗೊಂಡಿರ್ತಾರೆ ಮೇಡಮ್. ಕಷ್ಟ ಆಯ್ತು ಮೇಡಮ್, ತುಂಬ ಕಷ್ಟ ಆಗುತ್ತೆ. ಆಸ್ಪತ್ರೆ ತೋರಿಸೋದಿದ್ದಿಲ್ಲ, ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಒಂಚೂರು ನರ್ಸ್ ಕಳಿಸ್ಕೊಡಿ ಮಾತ್ರೆಗಳು. ಕೆಲವು ಆಸ್ಪತ್ರೆಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ತುಂಬ ಕಷ್ಟ ಆಗುತ್ತೆ, ಮಾತ್ರೆಗಳು ಬೇಕಾಗುತ್ತೆ ಮೇಡಮ್. ಅದು ಮಾತ್ರೆಗಳು ಸಿಗಲ್ಲ, ಈಗ ಕೆಲವು ಪ್ರೈವೇಟಲ್ಲೂ ಸಿಗಲ್ಲ, ಅದು ಗೌರ್ಮೆಂಟ್ ಆಸ್ಪತ್ರೆ ಸರಿ ಸಿಗಲ್ಲ. ತುಂಬ ಕಷ್ಟ ಆಯ್ತು ಮೇಡಮ್. ಈಗ ಒಂದಿನ ಮಾತ್ರೆ ಕೊಡಲಿಲ್ಲ ಅಂದರೆ ಅವರಿಗೆ ಹುಚ್ಚು ಜಾಸ್ತಿ ಆಗಿ ನಮಗೆ ಒಡೆಯೋದು ಮಾಡೋದು, ಬೇರೆಯವ್ರಿಗೆ ಒಡೆಯೋದು, ಓಡೋಗ್ಬಿಡೋದು, ಅವ್ರನ್ನ ಹಿಡಿಯೋದೇ ಕಷ್ಟ ಮೇಡಮ್. ನಾವು ಅವ್ರನ್ನ ಮಾನಸಿಕ ಅಸ್ವಸ್ಥನ ಎಲ್ಲೆಲ್ಲೋ ಹಳ್ಳಿಗಳೆಲ್ಲ ಹೋಗಿರ್ತವೆ, ಯಾರ್ದೋ ಮನೇಲಿ ಕೂತಿರ್ತಾರೆ, ಅವ್ರು ನಮಗೆ ಜೋರ್ ಮಾಡ್ತಾರೆ, ನಿಮ್ಗೇನು ಮಾನ ಮರ್ಯಾದಿಲ್ಲ, ಎಷ್ಟೋ ಜನ ನಮಗೆ ಒಡೆಯೋದಕ್ಕೆ ಬಂದವರೇ, ಇಂಥವ್ರನ್ನೆಲ್ಲ ತಂದು ಬಿಡ್ತಿದ್ದಿರಲ್ಲ ಬೀದಿಲೆಲ್ಲ, ನಿಮ್ಗೆ ಯಾಕೆ ಬೇಕು? ಈಗ ತುಂಬ ಜನ ಮೇಡಮ್ ಈಗ ಇಂಥವ್ರನ್ನ ಯಾಕೆ ಸೇರ್ಕೋತೀರ, ಯಾಕೆ ಮಾಡ್ತಾರೆ, ನಿಮ್ಗೇನು ಹಣ ಬರ, ಓಡಿಸಿ ಇಂಥವ್ರನ್ನ ಯಾಕೆ ಕರ್ಕೋಬೇತಾರೆ ನಿಮ್ಮ ಆಶ್ರಮಕ್ಕೆ ಅಂತ ಚೆನ್ನಾಗಿರೋದೆ ಕೇಳ್ತಾರೆ ಬಂದು ಮೇಡಮ್. ಈಗ ನಾವು ಈಗ ಅವರು ಇದಿರ್ತಾರೆ ಮೇಡಮ್, ಹುಚ್ಚರೆಲ್ಲ ಕರ್ಕೊಂಬಂದಿರ್ತಾರೆ, ಈಗ ಅವರಿಗೆ ಬಟ್ಟೆ ಚಡ್ಡಿ ಹೊಂಚೋದೆ ಕಷ್ಟ, ಅವ್ರಿಗೆ ಏನು ಗೊತ್ತಾಗಲ್ಲ, ನಾನು ಕಕಾಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ರೀಸಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ಎಲ್ಲಿ ಬೇಕು ಅಲ್ಲೇ ಮಾಡ್ತಾ ಇರ್ತಾರೆ, ಈಗ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಆಗ ಇವ್ರನ್ನ ಇಂಥವ್ರನ್ನ ಯಾಕೆ ಕರ್ಕೊಬತ್ತೀರ ಅಂದರೆ ಕೆಲವ್ರು ಮೂಗು ಮುಚ್ಕೊಂಡು ನಮ್ಮ ಆಶ್ರಮಕ್ಕೆ ಬಂದು ಹೋಗ್ತಾರೆ ನೋಡ್ಕೊಂಡು, ಈಗ ಸ್ಮೆಲ್ ಇರ್ತದಲ್ಲ ಮೇಡಮ್, ಏನು ಮಾಡೋಕ್ಕಾಗಲ್ಲ, ಈಗ ಬಟ್ಟೆ ವಾಸನೆ ಹೊಡಿತಾರೆ, ಅಲ್ಲೇ ಉಚ್ಚೆ ಮಾಡ್ಕೊಂಡ್ರೆ ಸ್ಮೆಲ್ ಬಂದೇ ಬರುತ್ತೆ. ಕಷ್ಟ ಆಯ್ತು ಮೇಡಮ್. ಈಗ ಅವರು ಒಂದು ಚುಚ್ಚು ಮಾತುಗಳು, ಕೆಲವರು ಚುಚ್ಚು ಒಸಿ ಮಾತಾಡೋದು ಮೇಡಮ್, ನಿಮ್ಗೆ ಏನು ಯಾಕೆ ಬೇಕು, ಏನು ಅದೇ ಐತೆ, ನಿಮ್ಗೆ ಆಶ್ರಮಕ್ಕೆ ಅದಕ್ಕೆ ಮಾಡ್ತಾರೆ, ಇಂಥದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಚುಚ್ಚು ನುಡಿನೂ ಹೇಳ್ತಾರೆ. ತುಂಬ ಕಷ್ಟ ಮೇಡಮ್ ಇವಾಗ. ಹೌದು, ನಮಗೆ ಕಷ್ಟ ಗೊತ್ತೇ ಮೇಡಮ್. ನಾವು ಯಾವುದೇ ಒಂದು ಸೇವಾ ಮನೋಭಾವದಿಂದ ಒಂದು ಸೇವೆ ಮಾಡ್ತಾರೋದ್ರಿಂದ ಏನು ಮಾಡೋಂಗಿಲ್ಲ ಮೇಡಮ್. ಈಗ ಅಂದರೂ ಅನಿಸ್ಕೊತಾ ಇದ್ದೀವಿ, ಈಗ ಹೊರಟುಬಿಟ್ಟಿದ್ದೀವಿ. ನಾವು ಒಂದು ಸೇವೆ ಮಾಡೋದ್ರಿಂದ ನಮಗೆ ಭಯ ಏನಿಲ್ಲ ಮೇಡಮ್. ನಾವೇನು ಕದ್ರೆ ಕಳ್ಳ ಅಂತಾರೆ, ಮೋಸ ಮಾಡಿದ್ರೆ ಮೋಸಗಾರ ಅಂತಾರೆ. ನಾವು ಸೇವೆ ಮಾಡೋದಕ್ಕೆ ಹೊರಟಿದ ಮೇಲೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳದ್ರೆ ಮಾಡ್ತಾ ಇದ್ದೀವಿ ಮೇಡಮ್. ಅಂದರೆ ನಾಗಣ್ಣ ಅವ್ರಿಗೆ ನಿಮ್ಮ ತಂದೆ ತಾಯಿ ಪಟ್ಟ ಕಷ್ಟ ಬೇರೆ ಅವ್ರ ತಂದೆ ತಾಯಿ ಪಡಬಾರ್ದು, ಅಂದ್ರೆ ನೀವು ಪಟ್ಟ ಕಷ್ಟ ಬೇರೆ ಮಕ್ಕಳು ಪಡಬಾರ್ದು ಅನ್ನೋ ಒಂದು ಮನೋಭಾವನೆ ನಾಗಣ್ಣ ಅವ್ರದ್ದು. ಇಷ್ಟೆಲ್ಲ ಕಷ್ಟಗಳ ನಡುವೆನು ಅಟ್ಲೀಸ್ಟ್ ಅಲ್ಲಿರೋರ್ನ ಖುಷಿಯಾಗಿಡ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀರಾ, ಅವ್ರ ಹುಟ್ಟು ಹಬ್ಬ ಆಚರಿಸ್ತೀರಾ, ಹಬ್ಬಗಳನ್ನ ಆಚರಿಸ್ತೀರಾ, ಅದ್ರ ಬಗ್ಗೆ ಮೇಡಮ್. ನಾವೀಗ ನಮ್ಮ ಆಶ್ರಮದ ಎಲ್ಲ ಥರದವರು ಮೇಡಮ್, ಈಗ ಸರ್ಕಾರನೇ ಜಾತಿ ಮಾಡೈತೆ ಮೇಡಮ್, ಏನು ಮಾಡೋಂಗಿಲ್ಲ. ಈಗ ಹಿಂದೂ ಇದ್ದಾರೆ, ಮುಸಲ್ಮಾನ್ ಇದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಲಿಂಗಾಯತ್ ಇದ್ದಾರೆ, ಎಲ್ಲ ಜಾತಿರವ್ರು ಮೇಡಮ್. ನಮ್ಮ ಆಶ್ರಮದಲ್ಲಿ ನಾವು ಇದುವರೆಗೂ ಅಲ್ಲಿ ಏನು ಹಾಕಿದ್ದೀವಿ ಮೇಡಮ್, ಒಂದೇ ತೋಟದ ಹೂಗಳು, ಒಂದು ತೋಟದಲ್ಲಿ ಎಲ್ಲ ಥರದ ಹೂಗಳು ಇದೆ ಮೇಡಮ್. ಹೂಗಳಿಗೆ ನಾವು ಅವರು ಯಾವುದೇ ಥರದ ಒಂದು ಬಾಡ್ದಂಗೆ ನೀರು ಎರೆದು ಪೋಷಿಸ್ತಾ ಇದ್ದೀವಿ ಅಲ್ಲಿ. ಅವರವರ ಜಾತೆ ಅನುಸಾರವಾಗಿ ಒಂದು ಪೂಜೆ, ಈಗ ಪ್ರೇಯರ್ ಇರ್ಬೋದು, ಮುಸಲ್ಮಾನರಿಗೆ ಅವ್ರ ಥರ ನಮಾಜ್ ಮಾಡಿಸ್ತೀವಿ. ಹಬ್ಬ ಹರಿದಿನಗಳಲ್ಲಿ ಅವರಿಗೆ ಹೊಸ ಬಟ್ಟೆ ತೋರಿಸಿ ನಮಾಜ್ ಮಾಡಿಸ್ತೀವಿ. ನಾವು ಒಟ್ಟಿಗೆ ನಮಾಜ್ ಮಾಡ್ತೀವಿ ಮೇಡಮ್. ಈಗ ಕ್ರಿಶ್ಚಿಯನ್ ಇರ್ಬೋದು, ಕ್ರಿಶ್ಚಿಯನರಿಗೆ ಚರ್ಚಿಗೆ ಕಳಿಸ್ಕೊಡೋದು ಇರ್ಬೋದು. ಅಕಸ್ಮಾತ್ ಅವ್ರು ಮರಣ ಹೊಂದಿದರೆ ಅವರ ಪದ್ಧತಿಯಂತೆ
ಒಂದು ನಾವು ಅಂತ್ಯಕ್ರಿಯೆನೂ ಮಾಡ್ತೀವಿ ಮೇಡಮ್. ಅವರವ್ರ ಧರ್ಮ ಪ್ರಕಾರ ಈಗ ಅವ್ರು ಯಾರು ಬಂದ್ರೆ ಧರ್ಮದಾರ ಗುರುಗಳಿಗೆ ಹೇಳಿ ಕಳಿಸ್ತೀವಿ, ಕೆಲವರು ಅವ್ರ ಧರ್ಮದಲ್ಲಿ ತಗೊಂಡೋಗ್ತಾರೆ, ಇಲ್ಲ ಮಸೀದಿಗಳಿಗೆ ಹೇಳಿ ಕಳಿಸ್ತೀವಿ. ತುಂಬಾ ಜನ ಸತ್ತಿದ್ದಾರೆ ಮೇಡಮ್, ನಮ್ಮ ಮುಸಲ್ಮಾನರುಗಳು ತುಂಬ ಜನ ಸತ್ತಿದ್ದಾರೆ. ಈಗಲೂ ಇದ್ದಾರೆ ಮೇಡಮ್, ನಮ್ಮ ಆಶ್ರಮದಲ್ಲಿ ಮುಸಲ್ಮಾನರು ಇದ್ದಾರೆ, ಜೈನರು ಇದ್ದಾರೆ, ಎಲ್ಲ ಜಾತಿ ಇರೋರು ಮೇಡಮ್. ಈಗ ಎಲ್ಲರಿಗೂ ಅವ್ರದ್ದು ವಿಶೇಷ ದಿನ ಇರೋದು, ಕೆಲವರು ಅಕಸ್ಮಾತ್ ಡೇಟ್ ಇರೋದು ಅವ್ರದ್ದು ಹುಟ್ಟಿದ ಹಬ್ಬ ಅಲ್ಲೇ ಮಾಡ್ತೀವಿ. ಈಗ ಹಬ್ಬ ದಿನಗಳಲ್ಲಿ ಅವರಿಗೆ ಖುಷಿಯಾಗಿರೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಬೆಳಗ್ಗೆ ಸಂಜೆ ಪ್ರೇಯರ್ ಇರುತ್ತೆ, ಭಜನೆ ಇರುತ್ತೆ. ಅದ್ರ ಜೊತೆಗೆ ಕೆಲವರು ಸದೃದಯರು ನಮ್ಮ ಆಶ್ರಮಕ್ಕೆ ಬಂದು ಹುಟ್ಟಿದ ಹಬ್ಬ ಆಚರಿಸ್ಕೋತಾರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡೋದಿರ್ಬೋದು, ಹರಿಕತೆ ಇರ್ಬೋದು, ಎಲ್ಲ ಎನಿ ಒಂದು ಇರುತ್ತೆ ಮೇಡಮ್. ನಮ್ಮ ಆಶ್ರಮದಲ್ಲಿ ಎಲ್ಲರೂ ಒಂದು ಖುಷಿ ಖುಷಿಯಾಗಿ ಒಂದು ಜೀವನ ನಡೆಸ್ತಿದ್ದಾರೆ ಮೇಡಮ್. ಇವಾಗ ನಮ್ಮ ಆಶ್ರಮದಲ್ಲಿ ವಿಜಯವರೇ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ಜೀವನಾನೇ ಅವ್ರಿಗೋಸ್ಕರ ಧಾರೆ ಎರೆದು ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಸಂಸಾರ ಅಷ್ಟೇ ಬಿಟ್ಟು ಅವರೂ ನಿಮ್ಮ ಕುಟುಂಬ ಅಂತ ಅಂದ್ಕೊಂಡಿದ್ದೀರಾ. ಅವರೆಲ್ಲೋ ಒಂದು ಕಡೆ ನಿಮಗೆ ಬೇಜಾರು ಮಾಡಿದಾಗ ಅಥವಾ ಹೊಡೆದಾಗ, ನಿಮಗೆ ಹಿಂಸೆ ಕೊಟ್ಟಾಗ, ನೋವು ಮಾಡಿದಾಗ ಹೇಗೆ ಸಹಿಸ್ಕೊತೀರ ಅದನ್ನೆಲ್ಲ ಅಂತ? ನಮಗೇನು ಅನಿಸೋದೇ ಇಲ್ಲ. ಈಗ ಅವರು ನಮ್ಮ ತಂದೆ ತಾಯಿ ಇದ್ದಾಗ, ನಮ್ಮ ತಂದೆ ತಾಯಿ ಇದ್ದರೆ ಆ ಥರ ಮಾಡ್ತಿತ್ತಿಲ್ವ, ಏನೋ ಒಂಥರ ಅವ್ರ ಜೊತೆ ಅವರು. ಈಗಿನ ಕಾಲದಲ್ಲಿ ಅವರು ಮಕ್ಕಳಿದ್ದಂಗೆ ನಮಗೆ ಅವ್ರಿಗೆಲ್ಲ, ಅವರು ಅಷ್ಟು ಜನನೂ ನಮ್ಮ ಅವರು ನಮ್ಮನ್ನೇ ನಿಜ ಅವ್ವ ಅಂತ ಮಾತಾಡಿಸ್ತಾರೆ. ನಮ್ಮ ತಾಯಿ ಕಣವ ಅವರು ಎಷ್ಟು ತಾಯಿಗಿಂತ ಹೆಚ್ಚು ಅಂತಾರೆ. ಬಹಳಷ್ಟು ಜನ ನಿಮ್ಮ ಜೊತೆ ತುಂಬ ಪ್ರೀತಿಯಿಂದನೂ ಇರ್ತಾರಲ್ಲ? ಇರ್ತಾರೆ. ಅವರೆಲ್ಲ ನಮ್ಮನ್ನೇ ಅಕ್ಕ, ನಮ್ಮ ಅಕ್ಕ ಅವರು, ನಮ್ಮ ತಾಯಿ ತಂದೆ ಇದ್ದಂಗೆ ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ಏನಾರು ಸತ್ತರೆ ನಾನು ಇಲ್ಲೇ ಸಾಯ್ತೀನಿ ನಿಮ್ಮ ಜೊತೆಲ್ಲ, ನಿಮ್ಮ ಜೊತೆಲ್ಲ, ನಿಮ್ಮ ಕೊನೆ ಲಾಸ್ಟಿಗೆ ನಿಮ್ಮ ಕೆಲೆ ಮಣ್ಣು ಹಾಕಿಸ್ಕೋತೀನಿ. ಎಷ್ಟೋ ಜನ ಮನೆಗೆ ಹೋಗೋಕ್ಕೆ ಇಷ್ಟಪಡೋದೇ ಇಲ್ಲ ಮೇಡಮರೇ. ಅವರು ತುಂಬ ಕಷ್ಟ, ಅವರೆಲ್ಲ ನಮಗೆಲ್ಲವ. ನೀವಿಷ್ಟು ಚೆನ್ನಾಗಿ ಎಲ್ಲರನ್ನೂ ನೋಡ್ಕೋತಾ ಇದ್ದೀರಲ್ಲ ಗಂಡ ಹೆಂಡತಿ, ದೇವರು ಧರ್ಮಸ್ಥಳದಲ್ಲಿಲ್ಲ, ನೀವೇ ತಾಯಿ ತಂದೆ ದೇವರು ಅಂತಾರೆ. ನಾವು ಅಷ್ಟು ದೊಡ್ಡ ಮಾತಾಡಬೇಡಿ, ನಿಮ್ಗಿಂತ ನೀವು ದೊಡ್ಡರಾಗಿದ್ದೀರಾ. ನೀವೆಲ್ಲ ನಾವು ನಿಮಗೆ ನಾವು ನೀವು ನಮಗೆ ದೇವರಿದ್ದಂಗೆ. ಎಷ್ಟೋ ವೃದ್ಧರಿಗೆ ನಿಮ್ಮ ಕಡೆಯಿಂದ ಕಣ್ಣಿನ ಆಪರೇಷನ್ ಮಾಡಿಸಿದ್ರಾ, ಒಂದಷ್ಟು ಬೀದಿಲಿರೋ ಹೆಣ್ಮಕ್ಳನ್ನ ಕರ್ಕೊಂಬಂದು ಸಾಕಿದ್ದೀರಾ. ಆವಾಗಲೇ ಮಾತಾಡುವಾಗ ಒಬ್ಬರು ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಬಂದು ನೀವೇ ಮನೇಲಿ ಇಟ್ಕೊಂಡು ಆಕೆನ ಆರೈಕೆ ಮಾಡಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಹುಷಾರು ಮಾಡಿ ಈಗ ಮಗು 3 ತಿಂಗಳ ಕಾಲ ಸಾಕಿದ್ದೆ ಮಗುನ. ಅದನ್ನು ಎಲ್ಲ ಚಿಕ್ಕದ್ರಿಂದ ಅದಕ್ಕೂ ಹಾಸ್ಪಿಟ್ಲಿಗೆ ಅಕ್ಕಿ ಕಾಯಿಲೆ ಆಗಿತ್ತು, ತುಂಬ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡ್ದು ಮಗು. ಅವ್ರ ತಾಯಿನೂ ತುಂಬ ಇದಕ್ಕೆಲ್ಲ IT ಧರ್ಮಸ್ಥಳ ಅಲ್ಲ ಇದಕ್ಕೆಲ್ಲ ಚುಂಚಿಂಗಿರಿ ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ದು, ಬೆಂಗಳೂರಿಗೆ ನಿಮ್ಮನ್ಸಿಗೆ ಕರ್ಕೊಬಂದಿದ್ದು, ಅಲ್ಲೆಲ್ಲ ತೋರಿಸಿ ಹಾಸನಿಗೂ ಕರ್ಕೊಬಂದು ಅಲ್ಲೂ 1 ತಿಂಗಳು ಅಡ್ಮಿಂಟ್ ಮಾಡಿದ್ದೆ. ಮಗು ಎಲ್ಲ ಇದು ಮಾಡ್ಕೊಂಡು ಚೆನ್ನಾಗಾಯಿತು, ಮಗುನೂ ಚೆನ್ನಾಗಾಯಿತು. ಅವರು ಮಗು ಅವರು ಅದು ಯಾರೋ ಬೇರೆ ಕಡೆ ಇದ್ರಿಂದ ಇದ್ರಂತೆ, ಅವ್ರನ್ನ ಕರ್ಕೊಬಂದು ಅವ್ರನ್ನ ಇದು ಮಾಡಿ ಆಗಿ ತರ್ಕಿರ್ತಾರೆ ಮಗುನ. ನಮ್ಮಪ್ಪ ಐತೆ, ಅವರು ನನ್ನ ಗಂಡ ಅವರೇ, ಯಾರೋ ಅವರು ನಮ್ಗೆ ಹಿಂಗೆ ಮಾಡಿಬಿಟ್ಟ ಅಲ್ಲಿ ಮನೆ ಕಂಡಿದ್ದಾಗ ಅಂತ ಹೇಳಿ ಅವಾಗ ಅಲ್ಲಿಗೆ ಕರ್ಕೊಂಡೋಗಿ ಅವ್ರು ಈ ಥರ ಮಾಡಿದ್ದೀರಲ್ಲ ನೀವು ಹಿಂಗೆ ಅನ್ನೋ ಹೊತ್ತಿಗೆ ಆಗ ಈ ಥರ ಅಂತ ಕರ್ಕೊಬಂದು ಆ ಮಗುನೂ ನೋಡಿ ನಿಮ್ಮ ಮಗು ಹಿಂಗೆ ಮಾಡಿದ್ದೀನಿ ನೋಡಿ ಸಾಕಿದ್ದೀನಿ, 3 ತಿಂಗಳಾಯಿತು ಮಗು ಬಿಟ್ಟೋಗಿ ಹಿಂಗೆಲ್ಲ ಮಾಡಿದೆ ಅಂದರೆ ಅಯ್ಯೋ ಹೌದೇನಕ್ಕ ನನಗೆ ಗೊತ್ತೇ ಇಲ್ಲ ಕಣಕ್ಕ ಸತ್ತೋಗಿಬಿಟ್ಟಿದ್ದೀರಿ ಅಂತ ತಿಳ್ಕೊಂಡಿದ್ದೆ. ಹಾಸ್ಪಿಟ್ಲ್ ತವ ಮುಂದ್ಗಡೆ ಎದುರುಗಡೆ ಡಿಲವರಿ ಆಗಿತ್ತು, ನನ್ನ ಮಗ ಹೋಗಿ ಈ ಥರಕ್ಕೆ ಆಗೈತೆ ಅಂತ ಹೇಳ್ಬಿಟ್ಟು ಆಗ ಇನ್ನೂ ಇದೇ ಹೋಗಿತ್ತಿಲ್ಲ ಆಗಿಲ್ಲ ಎಲ್ಲ ಕರ್ಕೊಬಂದು ಬಿಸಿನಿ ಸ್ನಾನ ಮಾಡಿಸಿ ಅವಳಿಗೂ ಸ್ನಾನ ಮಾಡಿಸಿ. ವೃದ್ಧಾಶ್ರಮಕ್ಕೆ ಏನು ಹೆಸರಿಟ್ಟಿದ್ದೀರಾ? ಹೆಸರೇನಿಟ್ಟು? ಮಾತೃಭೂಮಿ ವೃದ್ಧಾಶ್ರಮ. ಮಾತೃಭೂಮಿ ವೃದ್ಧಾಶ್ರಮ ಅಂತ. ನಿಮ್ಮ ವೃದ್ಧಾಶ್ರಮಕ್ಕೆ ಈಗ ಸದ್ಯಕ್ಕೆ ಅಂದ್ರೆ ರೈತರ ಕಡೆಯಿಂದ ಒಂದಷ್ಟು ದವಸ ಧಾನ್ಯ ಬಿಟ್ಟರೆ ಬೇರೆ ಏನು ಇಲ್ಲ. ಇಲ್ಲ ಇಲ್ಲ, ಸರ್ಕಾರದಿಂದ ಯಾವತ್ತಾದ್ರೂ ಅಟ್ಲೀಸ್ಟ್ ಟ್ರೈ ಮಾಡಿದೀರಾ ಏನಾದರೂ ಸಹಾಯ ಪಡ್ಕೊಳ್ಳೋಕೆ ಸರ್ಕಾರದ ಕಡೆಯಿಂದ? ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ 60 ಜನ ನಿಯೋಗ ನಮ್ಮ ಆಶ್ರಮದ ಎಲ್ಲ 60 ಜನ ಕರ್ಕೊಂಡೋಗಿದ್ವಿ ಮೇಡಮ್. ನಾವು ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಮನವಿ ಸಲ್ಲಿಸಿದ್ವು. ಅವರು ನಮ್ಮ ಮನವಿ ಮೇರೆಗೆ ಮೊನ್ನೆ ತಹಸೀಲ್ದಾರ್ಗೆ ಒಂದು ಆದೇಶ ಕೊಟ್ಟರು, ಇವರು ಆಶ್ರಮಕ್ಕೆ ಹೋಗಿ ಅವ್ರು ಪರಿಶೀಲಿಸಿ ಸತ್ಯಾಂಶ ನೀವು ಪರಿಶೀಲಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಜಾಗ ಕೊಡಿ, ಬಾಡಿಗೆ ಜಾಗದಲ್ಲಿದ್ದಾರೆ, ಅವರಿಗೆ ಸರ್ಕಾರದ ಅನುದಾನ ಕೊಡಿ, ರೇಷನ್ ಕೊಡ್ತಾರೆ ಸರ್ ಮೇಡಮ್ ಸರ್ಕಾರದಿಂದ ಅಕ್ಕಿ ಎಲ್ಲ ಕೊಡ್ತಾರೆ ಫ್ರೀಯಾಗಿ, 16 ಕೊಡಿ ಅಂತ ಅಂದರು. ಇದುವರೆಗೂ ಏನು 1 ರೂಪಾಯಿ ಎಲ್ಪಿಲ್ಲ ಮೇಡಮ್. ತಹಸೀಲ್ ನಮ್ಮ DC ಆದೇಶ ಮಾಡಿ 4 ವರ್ಷ ಆಯಿತು ಬಂತು. 4 ವರ್ಷ 4 ವರ್ಷ ಆಯಿತು ಬಂದೆ ಮೇಡಮ್. ನಮ್ಮ ಆಶ್ರಮಕ್ಕೆ ಒಂದು ಚೂರುದು ಸರ್ಕಾರದ ಅನುದಾನವಾಗಲಿ, ಒಂದು ಅಕ್ಕಿಗಳಾಗಲಿ, ಒಂದು ಬಾಡಿಗೆ ವ್ಯವಸ್ಥೆ ಆಗಲಿ, ಏನು ಜಾಗದ್ದು ವ್ಯವಸ್ಥೆ ಏನೂ ಆಗ್ತಲ್ಲ ಮೇಡಮ್. ತುಂಬ ಕಷ್ಟ ಆಗ್ತದೆ ಮೇಡಮ್ ಬಾಡಿಗೆ ಜಾಗದಲ್ಲಿ ನಾವು ಆಶ್ರಮ ಮಾಡೋದು. ಇತ್ತಾಗಿ ಇವರು ಸವಲತ್ತನೇ ನೋಡೋಣ, ಬಾಡಿಗೆನೇ ಮುಂಚೆನೋ, ಎಲ್ಲರಿಗೂ ಮಲಗದಿಕ್ಕೆ ದಿವಾನ್ ಕಾಟಿದೆ, ಹಾಸಿಗೆ ಇದೆ, ಫ್ಯಾನ್ ಇದೆ,
ಪ್ರತಿಯೊಬ್ಬರೂ ಟಿ ವಿ ಇದೆ ಎನ್ನಿವನ್ನು ಹಂಚಿಕೊಂಡಿದ್ದೀವಿ ಮೇಡಮ್ ನಾವು. ಆದ್ರೂ ಆಸ್ಪತ್ರೆ ಎಲ್ಲ ನಿಮ್ಮ ದುಡ್ಡು ಮೇಲೆ ನಮ್ಮ ದುಡ್ಡು ಮೇಲೆ ಮೇಡಮ್. ಕೆಲವರು ಪುಣ್ಯಾತ್ಮರು ಸಹ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಕೆಲವು ಕೇಳಿದಕ್ಕೆ ಏನಾದ್ರು ಅವಶ್ಯಕತೆ ಇದ್ದರೆ ಕೇಳಿರ್ತಾರೆ. ನಾವು ಕೇಳೋದಕ್ಕೆ ನಾವು ಯಾರಿಗೂ ಕೇಳಿ ಕೊಟ್ಬಿಟ್ಟಿಲ್ಲಲ್ಲ ಮೇಡಮ್. ಕಷ್ಟ ಆಯ್ತು ಮೇಡಮ್, ಕೇಳೋದಕ್ಕೂ ಕಷ್ಟ ಆಗುತ್ತೆ. ಕೆಲವರು ಹೇಳ್ತಾರೆ ನಾವು ಹಿಂದೆಲ್ಲ ಅನುಭವಿಸ್ಬಿಟ್ಟಿದ್ದಿಲ್ಲ ಮೇಡಮ್, ಈ ಹಣ ಬರೋಕ್ಕೆ ಯಾಕೆ ವೃದ್ಧಾಶ್ರಮ ಮಾಡ್ತೀರಾ, ನೀವು ವೃದ್ಧಾಶ್ರಮದಲ್ಲಿ ಏನೋ ಬರ್ಬೋದು, ನಿಮಗೆ ಅದಕ್ಕೇ ಇಷ್ಟು ಇಷ್ಟೊಂದು ಕಷ್ಟಪಡ್ತೀರಾ ನೀವೆಲ್ಲ ಅಂತ ಈ ಥರ ಚುಚ್ಚುಮಾತು ಬರ್ತವೆ. ಆದ್ರೂ ದೀಪದ ಕೆಳಗೆ ಕತ್ತಲು ಮೇಡಮ್, ನಿಜ ನಿಜ, ದೀಪ ಉರಿತಾ ಇರುತ್ತೆ, ಸುತ್ತಲೂ ಪ್ರಕಾಶಮಾನ ಕೊಡುತ್ತೆ, ಆದರೆ ಕತ್ಲೆ ಇದೆ, ಏನು ಮಾಡೋದು. ಬಡವನ ಕೋಪ ದವಡಿ ಮೂಲ, ಕೇಳಿದ್ರೆ ನಿಷ್ಠೂರ. ಈಗ ಯಾರಾದರೂ ಸಿದ್ದಿದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಹೋದ್ರು ಅನ್ನೋಂಗೆ ಗಾದೆ ಮಾತಿನಂತೆ ತುಂಬ ಕಷ್ಟ ಆಗ್ತದೆ ಮೇಡಮ್. ಕೇಳಿದ್ರೆ ನಿಷ್ಠೂರ ಆಗ್ತೀವಿ. ಅದಕ್ಕೆ ನಾವು ಕಷ್ಟನೋ ಸುಖನೋ ಭಗವಂತ ಮನುಷ್ಯರ ರೂಪದಲ್ಲಿ ಕೆಲವರು ಬಂದು ಸಹಾಯ ಮಾಡ್ತಾವ್ರೆ. ನಮಗೆ ಹಸಿದಾಗ ಅನ್ನ ಕೊಟ್ಟವ್ರೆ ಅವರೇ ದೇವರು ಅಂತ ತಿಳ್ಕೊಂಡು ಅವರಿಗೆ ಕೈ ಮುಗ್ಕೊಂಡು ನಾನು ದೇವರಿಗೆ ಕೈ ಮುಗಿತಾಳೆ ಮೇಡಮ್. ನಮ್ಗೆ ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೆ. ಈಗ ನಮಗೆ ಮೇಡಮ್ ನಾನು ಹೇಳೋದು ತುಂಬ ಒಂದು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮಂಥ ಎಷ್ಟೋ ಎಲೆಮರೆಕಾಯಿಗಳನ್ನು ನಿಮ್ಮಂಥ ಮಾಧ್ಯಮ ಇರ್ಬೋದು ಸುದ್ದಿವಾಹಿನಿಯವರು ನಮ್ಮ ಬೆಳಗ್ಗೆ ತರ್ತಾ ಇದ್ದೀರಾ. ಈ ಬೆಳಗ್ಗೆ ತಂದ ಸಂದರ್ಭದಲ್ಲಿ ಪುಣ್ಯಾತ್ಮರು ಸುದ್ದಿವಾಹಿನಿಯಲ್ಲಿ ನೋಡಿ ನಮಗೆ ಸಹಾಯ ಮಾಡ್ತಾರೆ ಮೇಡಮ್. ಈ ನಡುವೆ ನಾನು ನಿಮ್ಮಂಥ ಸುದ್ದಿವಾಹಿನಿಯವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೂ ಸಹ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಖಂಡಿತ, ಬಹುಶಃ ಈ ಮೂಲಕ ನೀವೇನು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀರಾ ಅದು ಕೂಡ ಖಂಡಿತವಾಗ್ಲೂ ಆದಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಳ್ತೀನಿ, ಆದಷ್ಟು ಬೇಗ ಆಗಲಿ ಅಂತ ಹೇಳ್ತೀನಿ. ಇನ್ನೊಂದು ಕಡೆ ನಿಮ್ಮ ತಂದೆ ತಾಯಿ ಕನಸು ಅಂದರೆ ಒಂದಷ್ಟು ಜನರಿಗೆ ಸಹಾಯ ಮಾಡಬೇಕು ಅನ್ನೋವಂಥದ್ದು, ಆದರೆ ಈಗಿನ ಜನ್ರೇಷನ್ನಲ್ಲಿ ಕೂಡ ನಿಮ್ಮ ಮಕ್ಕಳು ನಿಮ್ಮದೇ ದಾರಿ ಹಿಡಿದಿದ್ದಾರಲ್ಲ, ಅದು ಬಹಳ ಬಹಳ ಖುಷಿಯಾಗುವಂಥ ವಿಚಾರ. ನಿಮ್ಮ ಮಕ್ಕಳು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನನ್ನ ಮಗ ವಿಕ್ರಮ್ ಅಂತ ಮೇಡಮ್, ಮಗಳು ಕೃಪಾ ಅಂತ. ನಮ್ಮ ಕೃಪಾ 2007 ಲೋಕಾಯುಕ್ತ ಎಂಕ್ರಚಾಲಯ ಅಂತ ಇದ್ರು ಮೇಡಮ್. ಅವಳು 8th class 7th class ಓದಬೇಕಾದ್ರೇ ಅವಳು, ನಾವು ಈಗ ನಾವು ತಾಯಿ ತಂದೆ ಯಾವ ದಾರಿ ನಡೀತಾರೆ ಮಕ್ಕಳು ಅದೇ ದಾರಿ ನಡೀತಾರೆ ಮೇಡಮ್. ಈಗ ನನ್ನ ಮಗಳು ಮೇಡಮ್ ಲೈಂಗಿಕ ದೌರ್ಜನ್ಯ ವಿರುದ್ಧ ಹೋರಾಟ ಮೇಡಮ್, ಅವಾಗಲೇ 2007 ಯಾವುದೇ ಅವಳ ನಾವು ನನ್ನ ಮಗಳಿಗೋಸ್ಕರ ಸುಮಾರು 100,000 ಕಳೆದೀನಿ ಮೇಡಮ್. ಈಗ ಅವಳ ಜೊತೆ ಹೋಗ್ಬೇಕಾದ್ರೆ ಹುಡುಗರುಗಳು ಈಗ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಈಗ ಮೊನ್ನೆ ಒಂದು ಮಜನಳ್ಳಿ ಅಂತ ಕೊಡನೂರು ಹೋಬಳಿ ಇದು ರಾಮನಾಥಪುರದಲ್ಲಿ ಒಂದು ಪ್ರತಿಭಾ ಅಂತ 9th class ಓದೋ ಹುಡುಗಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಯಾರೋ ಕಿರಾತಕರು ಅವಳನ್ನ ರೇಪ್ ಮಾಡಿ ಸಾಯಿಸಾಕಿದ್ರು ಮೇಡಮ್. ಅಂಥ ಸಂದರ್ಭದಲ್ಲಿ ನನ್ನ ಮಗಳು ಅವಳು ಗುದ್ದು ಇದೆ, ಅವಳು ಓಣಿದ ಸಮಾಧಿ ಹತ್ರ ಹೋಗಿ ಪ್ರತಿಭಟನೆ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಿ ಒಂದು ನ್ಯಾಯ ದೊರೆಸ್ಕೊಟ್ಲಿ ಮೇಡಮ್ ತುಂಬ ಮೇಡಮ್. ಈಗ ಅವಳು ನನ್ನ ಮಗಳು 7th class ಓದ್ಬೇಕಾದ್ರೆ ಲೈಂಗಿಕ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಿ ಈಗಲೂ ಅವಳಿಗೆ ಮೊನ್ನೆ ಅವಳಿಗೆ ವರ್ಷದ ವೀರ ಮಹಿಳೆ ಪ್ರಶಸ್ತಿನೂ ಸಹ ಕೊಟ್ಟರು ಮೇಡಮ್ ಗೌರ್ಮೆಂಟು. ಅವಳು ಒಂದು ಉತ್ತರ ಪ್ರದೇಶದ ಒಂದು ಯಾವುದೋ ಒಂದು ಹೆಣ್ಮಗಳನ್ನ ಯಾರೋ ಎತ್ತಾಕೊಬಂದಿದ್ರೇನೋ ಗೊತ್ತಿಲ್ಲ ಮೇಡಮ್. ಅದು ನಾವು ನಮ್ಮ ಆಶ್ರಮಕ್ಕೆ ಹೋಗೋ ದಾರಿ ಒಂದು ಕೆರೆ ಇದೆ ಜನವಾರದ ಅಮಾನಿ ಕೆರೆ ಅಂತ. ಅಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ಅಲ್ಲಿನ ಒಂದು ದೇವಸ್ಥಾನ ಇರುತ್ತೆ ಮೇಡಮ್. ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಸಂತೆ ಆಗುತ್ತೆ ನಮ್ಮ ಚಂದ್ರಯಾಣದಲ್ಲಿ. ಸಂತೆ ಆಗೋ ಸಂದರ್ಭದಲ್ಲಿ ಅಲ್ಲಿ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಹೋಗ್ತಾರೆ ಮೇಡಮ್. ರೈತರು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ತೆಂಗಿನಕಾಯಿ ದೇವರಿಗೆ ಹಿಡ್ಗಾಯಿ ಹೊಡ್ಬಿಟ್ಟು ಹೋಗೋ ಸಂದರ್ಭದಲ್ಲಿ ನಾವು ಆಶ್ರಮಕ್ಕೆ ಆಗುತ್ತೆ ಅಂತ ತೊಗೊಂಡೋಗೆ ಹೋಗ್ತದೆ ಮೇಡಮ್. ಅಂಥ ಸಂದರ್ಭದಲ್ಲಿ ಒಂದು ಕೆರೆಯಲ್ಲಿ ಏನೋ ಸೌಂಡ್ ಬರ್ತಾಯಿದೆ ಅಂತೇಳಿ ಮಗು ನಾನು ಕಾಯಿ ಹಾಯಿಸ್ಬೇಕಾದ್ರೆ ಕೂಗಿದ್ದೆ ನನಗೆ ಅಪ್ಪಾಜಿ ಅಪ್ಪಾಜಿ ಬನ್ನಿ ಬನ್ನಿ ಅಂತ. ಒಂದು ಅಮ್ಮ ಇದು ಪ್ರಾಣ ಅಪಾಯದಲ್ಲಿ ಓಡಾಡ್ತ ಸಂದರ್ಭದಲ್ಲಿ ರಕ್ಷಣೆ ಮಾಡಿ ಅವನು ಕಾಪಾಡಿದ್ದಕ್ಕೆ ಅವಳಿಗೆ ಕಣ್ಣೆಲ್ಲ ಕೊಡಿಸಿ ಮೇಡಮ್, 2 ಕೊಡಿಸಿ. ಈಗ 6 ಆಯಿತು ಅಯ್ಯಮ್ಮ ನಮ್ಮ ವೃದ್ಧಾಶ್ರಮದಲ್ಲಿ ಭವಾನಿ ಅಂತ ಹೆಸರಿಟ್ಟು ಹೌದಾ ಅಮ್ಮ ನಂಗೆ ಉತ್ತರ ಪ್ರದೇಶದ ಅಮ್ಮನ. ಈಗ ನಮ್ಮ ವೃದ್ಧಾಶ್ರಮದಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ವಿ. ಈಗ ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಐತೆ. ಆ ಹೋರಾಟ ನನ್ನ ಮಗಳು ಹೋರಾಟ ಮಾಡಿ ಅವಳಿಗೆ ಜಿಲ್ಲಾಡಳಿತದಿಂದ ರಾಜ್ಯೋತ್ಸವ ಪ್ರಶಸ್ತಿನೂ ಸಹ ಕೊಟ್ಟರು. ಅವಳಿಗೆ ವರ್ಷದ ವೀರ ಮಹಿಳಾ ಅಂತ ಸ್ಟೇಟ್ ಅವಾರ್ಡ್ ಆಯಿತು. ಸಿದ್ದರಾಮಯ್ಯವರ ಮಿನಿಸ್ಟರ್ ಸಂದರ್ಭದಲ್ಲಿ ಉಮಾಶ್ರೀ ಅವರು ಮಿನಿಸ್ಟರ್ ಇದ್ದಾಗ ಅವರಿಗೆ ವರ್ಷದ ವೀರ ಮಹಿಳೆ ಕಿತ್ತೂರಾಣಿ ವೀರ ಮಹಿಳಾ ಅಂತ ಕೊಟ್ಟರು. ಈಗ ನನ್ನ ಮಗ ವಿಕ್ರಮ್ ಅಂತ ಮೇಡಮ್, ಅವನು ಸಹ ಒಂದು ಯಾವುದೇ ಅನಾಥ ಬಾಡಿ ಇರ್ಬೋದು, ಒಂದು ಆಂಬುಲೆನ್ಸ್ ಇದೆಯಲ್ಲ ಮೇಡಮ್, ಯಾರ್ಯಾರು ಫೋನ್ ಮಾಡ್ತಾರೆ ಈಗ ಅನಾಥ ಬಾಡಿ ಆಕ್ಸಿಡೆಂಟ್ ಆದ ಸಂದರ್ಭ ಯಾವುದೇ ಸಂದರ್ಭದಲ್ಲಿ ಯಾರೇ ಫೋನ್ ಮಾಡಿದ್ರು ನಮ್ದು ಆಂಬುಲೆನ್ಸ್ ಹೋಗುತ್ತೆ ಮೇಡಮ್, ಫ್ರೀ ಆಂಬುಲೆನ್ಸ್ ಮೇಡಮ್, ಯಾರಾದ್ರೂ ದುಡ್ಡು ತೊಗೊಳ್ಳಲ್ಲ. ಮೊನ್ನೆ ರಾಜಸ್ಥಾನ ಮೂಲದವರೊಬ್ಬರು ಐಸ್ ಕ್ಯಾಂಡಿ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಏನೋ ಅಪಘಾತ ಆಗಿ ಸತ್ತೋದ್ರು. ಅವ್ರ ಬಾಡಿನೂ ಸಹ ನಮ್ಮ ಆಶ್ರಮದಿಂದ ರಾಜಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ವು. ಹಾಗೂ ನನ್ನ ಮಗ ಯಾವುದೇ ಅನಾಥ ಬಾಡಿ ಇರ್ಬೋದು, ಯಾವುದೇ ಬಾಡಿಗಳನ್ನ ಇವನೇ ಎತ್ಕೊಬರ್ತಾನೆ. ಈಗ 100 ಬಾಡಿನ ಅನಾಥ ಬಾಡಿಗಳನ್ನ ಸುಟ್ಟಿದ್ದಾನೆ ಅವನೇ. ಈಗ ನಮ್ಮ ಆಶ್ರಮದ 270 ಇದೊಂದು 100 ಬಾಡಿ ನಾವು ಅನಾಥ ಬಾಡಿಗಳು ಸುಟ್ಟಿದ್ವಿ ಮೇಡಮ್. ನಾವು ಈಗ ಮಕ್ಕಳನ್ನು ಕೈ ಜೋಡಿಸ್ತಾರೆ ಮೇಡಮ್. ಈಗ ಅವರು ಯಾವುದೇ ಸಂದರ್ಭದಲ್ಲಿ ಎಲ್ಲಿದ್ರು ನಾವಿಲ್ಲ ಅಂತ ಸಂದರ್ಭದಲ್ಲಿ ಅವ್ರೂ ಹೊರಗಡೆ ಹೋಗಿ ಕರ್ಕೊಂಬರೋದು. ಈಗ ಊಟ ಕೊಡೋದು, ಈಗ ರಕ್ತ ಯಾರಿಗೆ ರಕ್ತ ಇಲ್ಲ ಅಂತ ಸಂದರ್ಭದಲ್ಲಿ ರಕ್ತ ಕೊಡಿಸೋದು. ಅವನು ಮಗ ಮಕ್ಕಳು ಇಬ್ಬರೂ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡರು ಮೇಡಮ್. ಅವರು ಖಂಡಿತ ನಿಮ್ಮ ಮಕ್ಕಳಿಗೆ ನಿಮಗಿಂತ ಬೇರೆ ಸ್ಫೂರ್ತಿ ಯಾರು ಬೇಕೋ, ಬೇರೆ ಪ್ರೇರಣೆ ಯಾರು ಬೇಕೋ, ನಿಮ್ಮನ್ನು ನೋಡಿ ಅವರು
ಸಮಾಜ ಸೇವೆ ಮಾಡ್ತಿರುವಂಥದ್ದು ನಿಜವಾಗ್ಲೂ ಖುಷಿಯಾಗುವಂಥ ವಿಚಾರ. ಇನ್ನು ಅಂದರೆ ಅನಾಥ ಮಕ್ಕಳನ್ನು ಅಥವಾ ವೃದ್ಧರನ್ನು ಕರ್ಕೊಂಡು ಬಂದು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಗೋಶಾಲೆ ಕೂಡ ಮಾಡಿದ್ದೀರಾ. ಅಂದರೆ ಎಷ್ಟೋ ಹಸು ಕರುಗಳನ್ನು ಸಾಕ್ಕೊಂಡಿದ್ದೀರಾ, ಅನಾಥ ದನಗಳು ಬೀದಿಯಲ್ಲಿರುವಂಥದ್ದು ಅವುಗಳನ್ನು ಕರ್ಕೊಂಬಂದು ಸಾಕ್ತಾ ಇದ್ದೀರಾ, ಅದ್ರ ಬಗ್ಗೆ. ಹೌದು ಮೇಡಮ್, ಈಗ ನಮ್ಮ ಆಶ್ರಮದಲ್ಲಿ ಈಗ ಈ ಗೋತೆ ನಿಷೇಧ ಮಾಡಿದ್ರೆ ಮೇಡಮ್, ಕರುಗಳು ಚಿಕ್ಕ ಚಿಕ್ಕ ಕರುಗಳನ್ನ, ಗಂಡು ಕರುಗಳನ್ನ, ಹೆಣ್ಣು ಕರುಗಳು ರೈತರು ಯಾರು ಮಾರಲ್ಲ ಮೇಡಮ್. ಈ ಗಂಡು ಕರುಗಳನ್ನ ಮಾರ್ತಾ ಇದ್ರು ಮುಂಚೆ, ಸಾಬರುಗಳು ತಗೊಂಡು ಏನೋ ಮಾರ್ತಾ ಇದ್ರು, ಈಗ ಅದೆಲ್ಲ ಬಿಟ್ಬಿಟ್ಟಾರೆ ಮೇಡಮ್. ಈಗ ಅಂತ ಕರುಗಳನ್ನ ತಂದು ನಮ್ಮ ಆಶ್ರಮಕ್ಕೆ ಬಿಡ್ತಾರೆ ಮೇಡಮ್. ಈಗ ನಮ್ಮ ವೃದ್ಧಾಶ್ರಮದಲ್ಲಿ 16 ದನ ಇದೆ ಈಗ ಆಲ್ರೆಡಿ. ಈಗ ತುಂಬ ಕರುಗಳು ಎಸ್ಪೇಡವಾಗಿದೆ ಮೇಡಮ್. ಈಗ ಹಾಲು ನಾವು ಏನೇ ಹಾಲು ಕೊಟ್ಟರು ಗಂಡು ಕರುಗಳು ಉಳಿಯಲ್ಲ. ಈಗ ಗಂಡು ಕರುಗಳಿರೋ ದಾನಗಳು, ಕೆಲವರು ರೋಡಲ್ಲಿರೋ ಕುಂಟಕ ದನಗಳಿರ್ಬೋದು, ಈ ಥರದ್ದೆಲ್ಲ ತಂದು ನಮ್ಮ ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಮೇಡಮ್. ನಮ್ಮದು ಮಾತೃಭೂಮಿ ಉಚಿತ ಗೋಶಾಲೆನೂ ಒಂದು ಶುರು ಮಾಡಿದ್ದೀವಿ. ಮಕ್ಕಳದು ಆಶ್ರಮ ಶುರು ಮಾಡೋಕ್ಕಿಂತ ಹೊರಟು ಮಕ್ಕಳದ್ದು ಸ್ವಲ್ಪ ಕಷ್ಟ ಆಯಿತು. ಈಗ ಮಕ್ಕಳುಗಳು ಈಗ ನಾವೇನು ಆಸೆ ಪಡ್ತೀವಿ ಅಂದರೆ ಮೇಡಮ್, ಮಕ್ಕಳುಗಳು ತಾಯಿ ತಂದೆ ಜೊತೆನೇ ಬೆಳೀಬೇಕು. ಈಗ ತಾಯಿ ತಂದೆ ಜೊತೆ ಬೆಳೆದರೆ ಈಗ ತಾಯಿ ಮೊದಲನೇ ದೇವರಾಗ್ತಾರೆ, ಸಂಸ್ಕಾರ ಈಗ ತಾಯಿ ಸಂಸ್ಕಾರ ಕೊಡ್ತಾರೆ ತಾಯಿ. ಈಗ ಹೊರಗಡೆ ಮಾಡಿದರೆ ಮಕ್ಕಳು ಅನಾಥ ಭಾವನೆ ಇರುತ್ತೆ, ಅದರಿಂದ ನಾವು ಅನಾಥ ಆಶ್ರಮ ಮಕ್ಕಳದಾಶ್ರಮ ಬೇಡ ಅಂತ ಕೈಬಿಟ್ಟು ಈಗ ಗೋಶಾಲೆ ಅದ್ರ ಜೊತೆಗೆ ವೃದ್ಧಾಶ್ರಮ ಪ್ರಾಣಿಗಳೆಲ್ಲ ಇದೆ ಮೇಡಮ್. ನಮ್ಮ ವೃದ್ಧಾಶ್ರಮದಲ್ಲಿ ಆಡು ಕುರಿ ಕೋಳಿಗಳಿಂದ ಹಿಡಿದು ಯಾವ ಥರ ಪ್ರಾಣಿಗಳಿದ್ದಾವೆ ಎಲ್ಲ ಥರದ್ದು ಪ್ರಾಣಿಗಳು ಸಹ ಸಾಕಿದ್ದೀವಿ ಮೇಡಮ್ ನಾವಲ್ಲಿ. ಅದರಿಂದ ಗೋಶಾಲೆಯಲ್ಲೂ ಕಷ್ಟ ಆಯ್ತದೆ ಮೇಡಮ್. ಈಗ ನಮ್ಮ ಇವರ ವೃದ್ಧರಿಗೂ ಆಹಾರ ಹಂಚಬೇಕು, ಅದು ಗೋವುಗಳಿಗಂತೂ ವೃದ್ಧರಿಗೆ ಎಲ್ಲರೂ ಆಹಾರ ಸಿಗ್ತಾ ಇದೆ ಮೇಡಮ್. ಗೋವುಗಳಿಗಂತೂ ಉರುಳೆ ಸಿಗ್ತಾ ಇಲ್ಲ ಮೇಡಮ್, ತುಂಬ ಕಷ್ಟ ಆಗ್ತಾ ಇದೆ. ಇವಾಗೆಲ್ಲ ಗೋವತ್ತೆ ನಿಷೇಧ ಆಗಿರೋ ತುಂಬ ದನಗಳು ತಂದು ಬಿಡ್ತಾ ಇದ್ದಾರೆ, ಹುಲ್ಲುಗೂ ತುಂಬ ತೊಂದರೆ ಆಯ್ತಾ ಇದ್ದಾರೆ. ಈಗ ಫುಡ್ಗಳೆಲ್ಲ ಮೇಡಮ್ 1,000 ರೂಪಾಯಿ ಇತ್ತು, ಈಗ 1.5 ರೂಪಾಯಿ ಆಗಿದೆ 30 ಕೆಜಿದು. ತುಂಬ ಕಷ್ಟ ಮೇಡಮ್, ಈಗ ದನ ಸಾಕೋದಂತೂ ತುಂಬ ಕಷ್ಟ ಆಗ್ತಾ ಇದೆ. ನಾವು ಅದಕ್ಕರ ಬಗ್ಗೆನೂ ಗೌರ್ಮೆಂಟ್ಗೆ ಕೇಳಿದ್ವಿ ಮೇಡಮ್, ಒಂದು ಗೋಶಾಲೆಗೆ ಒಂದು ಪರ್ಮಿಷನ್ ಕೊಡಿ, ಇಲ್ಲಾರು ಒಂದು ಜಾಗ ನಮಗೆ ಸರ್ಕಾರ ಒಂದು ಜಾಗ ಕೊಟ್ಟರೆ ಮೇಡಮ್. ಈಗ 100 ಜನ ಇನ್ನೂ ಆಸರಿ ಇಲ್ದವ್ರನ್ನ ಸಾಕಬೋದು, ಅದೇ ಜೊತೆಗೆ ಗೋಗಳನ್ನ ಸಾಕಬೋದು ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್. ಈಗ ಸದ್ಯ ವೃದ್ಧಾಶ್ರಮದಲ್ಲೇ ಗೋಶಾಲೆ ಇದೆ ಮೇಡಮ್, ಅಲ್ಲೇ ಅದಕ್ಕೊಂದು ಸಪ್ರೇಟ್ ಬೇರೆ ಜಾಗ ಮಾಡಿದ್ವಿ ಮೇಡಮ್. ನಮಗೆ ಸರ್ಕಾರದಿಂದ ಒಂದು ಈಗ ಬಾಡಿಗೆ ಜಾಗದಲ್ಲಿ ಇರೋದ್ರಿಂದ ನಾವು ಸರ್ಕಾರ ಜಾಗನ ಎಲ್ಲರೂ ಗುರುತಿಸಿ ಕೊಟ್ಟರೆ ಅದು ಪುಣ್ಯ ಬರುತ್ತೆ ಮೇಡಮ್. ಹೌದು, ಖಂಡಿತವಾಗ್ಲೂ. ನಾನು ಆಗಲೇ ಹೇಳ್ದ ಹಾಗೆ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಅದು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ತೀನಿ. ಆಗಲೇ ನೀವು ಒಂದು ಮಾತು ಹೇಳ್ತಿದ್ರಿ, ನನ್ನ ಮಗ ಯಾಕಮ್ಮ ಇದನ್ನೆಲ್ಲ ಮಾಡ್ತೀಯಾ ಅಂತ ಹೇಳ್ತಾ ಇದ್ದ ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹೋಗುವಾಗ ಅಂತ. ಇವತ್ತು ಏನು ಹೇಳ್ತಾರೆ ನಿಮ್ಮ ಮಗ, ತಂದೆ ತಾಯಿ ಬಗ್ಗೆ ಎಷ್ಟು ಖುಷಿ ಇದೆ, ಅವರು ನಿಮ್ಮದೇ ದಾರಿಲಿ ನಡೀತಾ ಇದ್ದಾರೆ ಇವತ್ತು, ಈಗೇನು ಅನಿಸುತ್ತೆ? ಈಗ ಅವಾಗ ಹಂಗೆ ಅಂತಿದ್ದೆ, ಇವಾಗ ಏನು ಅನಿಸಲ್ಲ. ಅವನು ಕೈ ಜೋಡಿಸ್ತಾನೆ, ಅವನು ಎಲ್ಲರನ್ನೂ ಅಲ್ಲಿ ಹೋಗೋದನ್ನ ರೋಡ್ನರೆಲ್ಲರನ್ನೂ ಕರ್ಕೊಬರೋದು. ಇನ್ನೇನಾದ್ರು ಬಸ್ ಸ್ಟ್ಯಾಂಡಲ್ಲಿ ಅಮ್ಮ ಒಂದು ರೊಕ್ಕ ಕೊಡಮ್ಮ, ಬಸ್ ಸ್ಟ್ಯಾಂಡಲ್ಲಿ ಮನ್ಗಿದ್ದಾರೆ ಅವ್ರು ಬರಲ್ಲ ಅಂತವ್ರೆ ಅಂತ ಅವ್ರಿಗೆ ಊಟ ತಗೊಂಡೋಗಿ ಬಾಕ್ಸಲ್ಲಿ ಊಟ ತಗೊಂಡೋಗಿ ಕೊಟ್ಟು ತಟ್ಟೆ ಊಟ ತಗೊಂಡೋಗಿ ಅವ್ರಿಗೆ ಹೊಚ್ಕೊಳ್ಳೋಕ್ಕೆ ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಚಳಿಲೆಲ್ಲ ನಡುಕ್ತಾರೆ, ಬನ್ನಿ ನಮ್ಮ ಆಶ್ರಮಕ್ಕೆ ಹೋಗೋಣ, ಕರ್ಕೊಬಂದು ನಾನೇ ಸಾಯ್ಕೋತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡ್ತಾನೆ. ಬರ್ದೆ ಹೋದರೆ ಇಲ್ಲಿಂದಲೇ ಒಂದು ರಗ್ಗು ಊಟ ತಗೊಂಡೋಗಿ ಅವ್ರಿಗೆ ಊಟ ಬಡಿಸಿ ಎಲ್ಲ ಇದು ಮಾಡ್ಬಿಟ್ಟು ಬರ್ತಾನೆ. ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಮಕ್ಕಳು ಇಬ್ಬರು? ಓದಿದ್ದಾರೆ, ಮಗಳು BBM ಮುಗಿದಿದೆ ಮೇಡಮ್, ಇವೊಂದು ಸೆಕೆಂಡ್ ಇಯರ್ ಆಗಿದೆ. ಈಗ ಏನಾಗ್ತದೆ ಗೊತ್ತಾ ಮೇಡಮ್, ಈಗ ಅವಿಭಕ್ತಿ ಕುಟುಂಬ ಇಲ್ಲ ಮೇಡಮ್ ಎಲ್ಲ ಕಡೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಮೇಡಮ್. ಈಗ ಮನೆಯಲ್ಲೂ ಅಷ್ಟೇ ಮೇಡಮ್, ಏನಾಗುತ್ತೆ ಅಂದರೆ ಈಗ ಅತ್ತೆ ಸೊಸೆ ಹೊಂದಾಣಿಕೆ ಇಲ್ಲ. ಈಗ ಬಂದು ಸೊಸೆನೂ ಅಷ್ಟೇ, ಮನೆಯಲ್ಲಿರೋಂಥ ತಾಯಿ ಅತ್ತೆ ಮಾವಂದಿರನ್ನ ತಾಯಿ ಥರ ತಾಯಿ ತಂದೆ ಥರ ತಿಳ್ಕೊತಾ ಇಲ್ಲ. ಈಗ ಇವರು ಅಷ್ಟೇ, ಅಜ್ಜ ಇವ್ರದ್ದು ತಪ್ಪಿರುತ್ತೆ, ಮನೆಯಲ್ಲಿ ಬಂದಂಥ ಸೊಸೆನ ತನ್ನ ಮಗಳು ಥರ ತಿಳ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಇವರು ಮನೆಯಲ್ಲಿ ಏನಾಗುತ್ತೆ, ಅತ್ತೆ ಸೊಸೆ ಒಂದಾಗಬೇಕು ಮೇಡಮ್. ಅತ್ತೆ ಸೊಸೆ ಒಂದಾದಾಗ ಮನೆಯಲ್ಲಿ ಈಗ ಯಜಮಾನ ಇರ್ಬೋದು, ಮಗ ಇರ್ಬೋದು, ಈಗ ಮಗ ಈಗ ತುತ್ತು ಕೊಟ್ಟವಳನ್ನು ಬಿಡೋಂಗಿಲ್ಲ, ಮುತ್ತು ಕೊಟ್ಟವ್ರನ್ನು ಬಿಡೋಂಗಿಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ತಾಯಿಗೆ ಹೇಳೋಂಗಿಲ್ಲ, ತಂದೆಗೆ ಹೇಳೋಂಗಿಲ್ಲ. ಕೆಲವು ಹೆಣ್ಮಕ್ಳಿಗಂತೂ ಈ ನಡುವೆ ಮಾತೆತ್ರ ಸಿಟ್ಟು ಬರುತ್ತೆ, ಮುನಿಸ್ಕೊಂಡು ಹೋಗ್ಬಿಡ್ತಾರೆ ತಾಯಿ ತಂದೆ. ಈ ಗಂಡನ ಮನೆ ಬಿಟ್ಟು ಹೋದಾಗ ತಾಯಿ ತಂದೆ ಮನೆಗೆ ಹೋದಾಗಲೂ ಕಷ್ಟ ಆಗುತ್ತೆ. ಅಲ್ಲಿ ತಾಯಿ ತಂದೆ ಮನೆಯಲ್ಲಿ ಅಣ್ಣನ ಹೆಂಡತಿ ಇರ್ಬೋದು, ತಮ್ಮನ ಹೆಂಡತಿ ಇರ್ಬೋದು, ಅವ್ರ ತಾಯಿ ತಂದೆಗಳನ್ನೇ ಸರಿ ನೋಡ್ತಾ ಇರೋಕ್ಕಿಲ್ಲ, ಆಗ ಇವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅಂತ ಕೆಲವು ಹೆಣ್ಮಕ್ಳು ನಮ್ಮ ಅಂಥ ಆಶ್ರಮಕ್ಕೆ ಬರ್ತಾರೆ. ಅಂಥ ಆಶ್ರಮಕ್ಕೆ ಬಂದಾಗ ನಾವು ಕೆಲವರನ್ನ ಕರೆದು ರಾಜಿ ಮಾಡಿ ಹೊಂದಾಣಿಕೆ ಮಾಡಿ ಕಳಿಸ್ತೀನಿ ಮೇಡಮ್. ಈಗಲೂ ತುಂಬ ಜನ ಬರ್ತಾರೆ ಮೇಡಮ್, ಹೆಣ್ಮಕ್ಳಿಗಂತೂ ಮುನಿಸ್ಕೊಂಡು ತುಂಬ ಜನ ಬರ್ತಾರೆ. ಕೆಲವು ತಾಯಿ ತಂದೆಗಳು ಅಷ್ಟೇ ಮೇಡಮ್, ಈಗ ಮನೆಯಲ್ಲಿ ಸೊಸೆ ಜೊತೆ ಮುನಿಸ್ಕೊಂಡು, ಕೆಲವರು ಮಕ್ಕಳು ಗೊತ್ತೈತೆ ಮೇಡಮ್ ಈಗ ತುಂಬ ಮದ್ದೆ ವ್ಯಸನಗಳಾಗ್ಬಿಟ್ಟಿದ್ದಾರೆ. ಈಗ ಜೀವನ ಭಾರಿ ಕಷ್ಟ ಆಯಿತು ಮೇಡಮ್, ಕೊರೋನಾ ಬಂದ ಸಂದರ್ಭದಲ್ಲಿ ತುಂಬ ಕಷ್ಟ ಆಯಿತು ಮೇಡಮ್. 5-5 ಪೈಸೆ ಇವಾಗಂತೂ ಎಲ್ಲರಿಗೂ ಮೊಬೈಲ್ ಬೇಕು, ಕರೆನ್ಸಿ ಬೇಕು, ಗ್ಯಾಸ್ ಬೇಕು. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಬೈಕಿಗೆ ಏನೇ ಇದ್ದರೆ ಒಂದು ದಿನಕ್ಕೆ 100 ರೂಪಾಯಿ ಪೆಟ್ರೋಲ್ ಬೇಕು. ಜೀವನ ಮಾಡೋದೇ ಕಷ್ಟ ಆಯ್ತದೆ ಮೇಡಮ್. ಅದರಲ್ಲಿ ಕೆಲವರು ಕಲ್ತಿರೋ ದುಶ್ಚಟಗಳು, ಡ್ರಿಂಕ್ಸ್ ಮಾಡೋದು ಕಲ್ತಿದ್ದಾರೆ ಕೆಲವರು,
ಅಂಥ ಸಂದರ್ಭದಲ್ಲಿ ತಾಯಿ ತಂದೆಗೆ ಒಡೆಯೋದಿರ್ಬೋದು, ಆಸ್ತಿ ಮಾರೋದಿರ್ಬೋದು, ಇದೆಲ್ಲ ಪರಿಸ್ಥಿತಿಯಾಗಿ ಕೆಲವರು ಮನೆಯಲ್ಲಿ ಜಗಳಾಡಿಕೊಂಡೇ ತುಂಬ ಜನ ತಾಯಿ ತಂದೆಗಳು ಮನೆ ಬಿಟ್ಟು ಬರ್ತಾರೆ ಮೇಡಮ್. ಅಂಥ ಸಂದರ್ಭದಲ್ಲಿ ನಾನು ತುಂಬ ಜನ ರಾಜಿ ಮಾಡಿ ಕಳಿಸ್ತಾ ಇದ್ದೀನಿ ಮೇಡಮ್. ಈ ನಡುವೆ ಅಂತೂ ಈಗ ಕೆಲವರು ಬೆಳಗ್ಗೆ ಸಂಜೆಯಿಂದಲೇ ಭಿಕ್ಷೆ ಬಿಡ್ತಾರೆ ಮೇಡಮ್. ಈ ನಡುವೆ ಅಂತೂ ತುಂಬ ಜನ ಭಿಕ್ಷೆ ಅಟನೆ ಮಾಡೋರು ತುಂಬ ಜನ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಡು 1 ರೂಪಾಯಿ 5 ರೂಪಾಯಿ ಇಸ್ಕೊಂಡಿಸ್ಕೊಂಡ್ರು, ಸಂಜೆ ಎಲ್ಲ ಭಿಕ್ಷೆ ಬೇಡಿ, ರಾತ್ರಿ ಕುಡಿಯೋದು ಕಲಿತು ಕುಡ್ಕೊಂಡು ಮಲಿಕತಾರೆ ಮೇಡಮ್. ಈಗ ನಮ್ಮ ಮಗನೇ ಹೇಳ್ತಾಯಿದ್ರು ಮೇಡಮ್, ಮಗ ಊಟ ತೊಗೊಂಡೋಗ್ತಾನೆ, ಏ ನನಗೆ ಊಟನೇ ಬೇಡ ಅಂತ ಇಟ್ಬಿಟ್ಟು ಅದರಲ್ಲಿ ಬಿಸಾಡಿರ್ತಾರೆ. ಅದು ಬೆಳಗ್ಗೆ ಹೊತ್ತು ಕೊಟ್ಟರೆ ತಿಂತಾರೆ, ರಾತ್ರಿ ಹೊತ್ತು ಕೊಟ್ಟರೆ ಯಾರು ಊಟನೇ ಮಾಡಲ್ಲ, ಎಲ್ಲ ಡ್ರಿಂಕ್ಸು ಕುಡಿದು ಮಲಗಿರ್ತಾರೆ ಭಿಕ್ಷೆ ಬೇಡ್ಕೊಂಡು. ಈಗ ಅವ್ರಿಗೇನು ಕೆಲವರಿಗೆ ಬೆಳಗ್ಗೆ ಹಳ್ಳಿಯಿಂದ ಮನೆಯಿಂದ ಎದ್ದು ಬಂದು ರಾತ್ರಿ ಎಲ್ಲ ಹಗಲೆಲ್ಲ ಭಿಕ್ಷೆ ಬಿಡೋದು 5 ರೂಪಾಯಿ 10 ರೂಪಾಯಿ ಭಿಕ್ಷೆ ಬೇಡ್ಕೊಂಡು ಕುಡಿಯೋದು ಇಲ್ಬೇಕಲ್ಲಿ ಮಲಗೋದು ಮಾಡ್ತಾರೆ ಮೇಡಮ್. ಇತ್ತೀಚೆಗಂತೂ ತುಂಬ ಆಗ್ತದೆ ಮೇಡಮ್ ಆ ಥರದ್ದು. ಅಲ್ಲ, ನೀವು ಈಗ ಆಲ್ರೆಡಿ ವೃದ್ಧಾಶ್ರಮ ಮಾಡಿದ್ದೀರಾ, ಗೋಶಾಲೆ ಮಾಡಿದ್ದೀರಾ, ಇದ್ರ ಜೊತೆಗೆ ಇನ್ನೊಂದು ಹೊಸ ಜವಾಬ್ದಾರಿ ಹೊತ್ಕೋಬೇಕು ಅಂತಾನೂ ಇದ್ದೀರಾ. ಅಂದರೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಆಶ್ರಮ ಮಾಡೋ ಅಂತ ಒಂದು ಕನಸಿದೆ ನಿಮಗೆ ಅಂತ ಏನಾಯ್ತು ಗೊತ್ತಾ ಮೇಡಮ್? ಈಗ ಕೆಲವು ಕಡೆ ಆಶ್ರಮ ಇದೆ ಮೇಡಮ್. ಈಗ ವೃದ್ಧಾಶ್ರಮಗಳೇ ಕೆಳಗಡೆ ತೊಳಿ ಮೇಡಮ್. ಕೆಲವರು ಆಶ್ರಮದಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿರೋರು ಮಾತ್ರ ಸೇರಿಸ್ಕೋತಾರೆ ಮೇಡಮ್. ಅವರಿಗೆ ತಹಸೀಲ್ದಾರ್ದಿಂದ ಸರ್ಟಿಫಿಕೇಟ್ ತೊಗೊಬನ್ನಿ, ಪೊಲೀಸಿಂದ ಸರ್ಟಿಫಿಕೇಟ್ ತೊಗೊಬನ್ನಿ, ನಿಮ್ಮದು ಆಧಾರ್ ಕಾರ್ಡ್ ತೊಗೊಬನ್ನಿ, ಏನೈತೆ ತೊಗೊಬಂದ್ರೆ ಮಾತ್ರ ಸೇರಿಸ್ಕೋತಾರೆ. ಅದನ್ನು ಅವ್ರು ಏನು ಹೇಳ್ತಾರೆ, ಅವರಿಗೆ ನೀವು ಆಶ್ರಮದಲ್ಲಿದ್ದರೆ ಕೊನೆಗೆ ಹುಷಾರು ತಪ್ಪಿದಾಗ ನಿಮ್ಮ ಮನೆಯವ್ರನ್ನೇ ಕರ್ಕೊಬಂದು ನೋಡ್ಕೋಬೇಕು. ಈಗ ನಮ್ಮ ಆಶ್ರಮದಲ್ಲಿ ನಾವು ಏನು ಹೇಳೋದು ಮೇಡಮ್, ಯಾರ ಹತ್ರ ಏನು ಕೇಳಲ್ಲ ಮೇಡಮ್. ಈಗ ರೋಡಲ್ಲಿ ಅವ್ರ ಹತ್ರ ಆಧಾರ್ ಕಾರ್ಡ್ ಇರಲ್ಲ, ಏನು ಅಂದರೆ ಏನಿರಲ್ಲ, ಮನೆ ಬಿಟ್ಟು ಬಂದಿರ್ತಾರೆ ಅವ್ರ ಹತ್ರ, ಅವ್ರು ನಾನು ಯಾರು ಅನ್ನೋದೇ ಗೊತ್ತಿರಲ್ಲ ಮೇಡಮ್. ನಾನು ಯಾರು, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ಅವ್ರಿಗೆ ಕಕ್ಕಸ್ ಮಾಡೋದೇ ಗೊತ್ತಿರಲ್ಲ ಮೇಡಮ್. ಚಡ್ಡಿಲೇ ಮಾಡ್ಕೋತಾಯಿರ್ತಾರೆ. ನಮಗೆ ಚಡ್ಡಿಗಳು ಬಟ್ಟೆಗಳು ಹಂಚಿ ಸುಸ್ತಾಗುತ್ತೆ ಒಂದೊಂದ್ಸಲ, ತುಂಬ ಕಷ್ಟ ಆಯ್ತು ಮೇಡಮ್. ಅಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋದ್ರಷ್ಟೇ ಮೇಡಮ್, ಇವ್ರದ್ದು ಆಧಾರ್ ಕಾರ್ಡ್ ಕೊಡಿ, ಇವ್ರದ್ದು ಏನೈತೆ ಕೊಡಿ, ನಾವೇನು ನೋಡೋಕ್ಕಾಗಲ್ಲ, ಫ್ರೀ ಕೊಡೋಕ್ಕಾಗಲ್ಲ ಅಂತ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೇಳ್ತಾರೆ ಮೇಡಮ್. ಅವಾಗಂತೂ ನಮಗೆ ತುಂಬ ಕಷ್ಟ ಆಗೋಯ್ತೈತೆ ಮೇಡಮ್. ಏನಾಗುತ್ತೆ ಅಂದರೆ, ಈಗ ಎಲ್ಲಿಂದ ತರೋದು ಮೇಡಮ್ ಇವ್ರ ಆಧಾರ್ ಕಾರ್ಡು? ಈಗ ಮಾನಸಿಕ ಅಸ್ವಸ್ಥ ಇರ್ತಾರೆ, ಈಗ ಅವರಿಗೆ ಮಾತ್ರೆಗಳು ಬೇಕೇ ಬೇಕು. ಈಗ ಅಸ್ವಸ್ಥ, ಈಗ ಹೊರಗಡೆ ಮಾತ್ರೆಗಳು ಸಿಗಲ್ಲ, ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ತೊಗೊಬೇಕಾಗತ್ತೆ. ಅವಾಗ ಏನಾಗುತ್ತೆ, ಈಗ ಕೆಲವು ಆಶ್ರಮಗಳಲ್ಲಿ ಈಗ ಮಕ್ಕಳು ಆಶ್ರಮ ಮಾಡಿದ್ರು ಮೇಡಮ್. ಈಗ ವಿಕಲ ಹುಟ್ಟಬೇಕಾದ್ರೆ ತಾಯಿ ಹೊಟ್ಟೆಯಿಂದಲೇ ಮಕ್ಕಳುಗಳು ಅಂಗವಿಕಲಾಗಿ ಹುಟ್ಟಿದ್ದಾರೆ. ಈಗ ಕೆಲವು ಆಶ್ರಮಗಳಲ್ಲಿ ಅಲ್ಲೂ ಚೆನ್ನಾಗಿರೋರು ಮಾತ್ರ ತೊಗೋತಾವ್ರೆ. ನಾವು ಅದಕ್ಕೆ ಏನು ಮೇಡಮ್, ಯಾವರೇ ಥರದ್ರು, ಈಗ ಚಿಕ್ಕ ಮಕ್ಳು ಇರ್ಬೋದು, ವಯಸ್ಸಾದರು, ಈಗ ಚಿಕ್ಕ ಮಕ್ಳು ಯಾರು ಎತ್ತಾಡ್ಯಾರು ಮುದ್ದಾಡಿ ಸಾಧಿಸ್ಬೋದು ಮೇಡಮ್. ಈಗ ದೊಡ್ಡವ್ರು ಏಜ್ ಆಗಿರೋರು ಬರ್ತಾ ಬರ್ತಾ ಅವ್ರು ಅಂಗವಿಕಲ ಮಲಗಿತಲೆ ಎಲ್ಲ ಮಾಡ್ಕೋತಾ ಇರ್ತಾರೆ, ಅವ್ರಿಗೆ ಕೈ ಕಾಲು ತಿರುಗಾಡೋಕ್ಕೆ ಆಗಲ್ಲ, ಈ ಥರ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಇರ್ತಾರೆ. ಆ ಥರದ ನಾವು ಅನಾಥವಾಗಿ ಆಸರೆ ಇಲ್ದವ್ರು ವಿಕಲಚೇತನವ್ರು ಮಾಡಬೇಕು ಅಂತ ಆಸೆ ಐತೆ ಮೇಡಮ್ ತುಂಬ ನನಗೆ. ಬಟ್ ಏನಂದರೆ, ಎಷ್ಟೇ ಕಷ್ಟದಲ್ಲಿ ನೀವು ಈ ಕೆಲಸ ಮಾಡ್ತಿದ್ರು ಕೂಡ ಕೊನೆಯಲ್ಲಿ ಮನಸ್ಸಿಗೊಂದು ಸಮಾಧಾನ ತೃಪ್ತಿ ಅಂತೂ ಇದೆ, ಇಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದೀವಿ ಅನ್ನುವಂಥದ್ದು, ಆ ಸಾರ್ಥಕತೆ ತೃಪ್ತಿ ಇದೆ ನಿಮಗೆ? ಹೌದು ಹೌದು ಮೇಡಮ್, ಸಾರ್ಥಕತೆ ಅದೇ ಅದೇ ಖುಷಿ ಮೇಡಮ್ ನನಗೆ. ಇವಾಗ ನನಗೊಂದು ಚೂರು ಬೇಜಾರು ಅನಿಸೋದಿಲ್ಲ ಮೇಡಮ್. ಮುಂಚೆ ಎಲ್ಲ ಕಷ್ಟ ಆಯಿತು, ನಮ್ಮ ಹೆಸರು ಎಲ್ಲ ಬೈದರು, ಮಗನೂ ಬೈದ, ಯಾಕೆ ಬೇಕು ಅವರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ. ಅಯ್ಯೋ ನಾನು ಹೇಳ್ತಿದ್ದೆ, ನಾನು ಈಗಲೂ ಹೇಳ್ತೀನಿ ಮೇಡಮ್, ಗಾದಿ ವೇದ ಸುಳ್ಳಾದ್ರೂ ಗಾದಿ ಮಾತೆ ಸುಳ್ಳಾಗಲ್ಲ ಮೇಡಮ್. ಅಯ್ಯೋ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲಮ್ಮ, ನಾಯಿ ಮಲೆಯಲ್ಲಿ ಹಾಲಿದ್ರೆ ಯಾವ ದೇವ್ರಿಗೆ ಪ್ರೀತಿ ಅಂತ ಕೆಲವರು ಹೇಳ್ತಾರೆ, ಬಿಟ್ಬಿಡಮ್ಮ ಅವ್ರು ಹೆಂಗಾರು ಹೇಳ್ಕೊಳ್ಳಿ. ಈಗ ನಮಗೆ ನೋಡಿ ತೃಪ್ತಿ ಇದೆ ಮೇಡಮ್. ಈಗ ನಮ್ಮ ತಾಯಿ ತಂದೆ ಇದ್ರೆ ಮನೇಲಿ ನೋಡ್ಕೊತೈತಿಲ್ಲ ಮೇಡಮ್ ನಾವು. ಖಂಡಿತ, ಈಗ ನಮ್ಮ ತಾಯಿ ತಂದೆನೇ ಸ್ವಂತ ತಾಯಿ ತಂದೆ ಆದರೆ ನಾವು ಏನು ಮಾಡ್ತಿದ್ವಿ ಮೇಡಮ್? ಅದರಿಂದ ನಾವನ್ನೇ ಇವ್ರನ್ನ ತಾಯಿ ತಂದೆ ಥರ, ಮಗ ಅವ್ರಿಗೆ ನಾನು ಮಗ ಆಗಿದ್ದೀನಿ, ಅವರಿಗೆ ನನಗೆ ಅವರು ತಾಯಿ ತಂದೆಯಾಗಿ ಇದ್ದಾರೆ ನಮ್ಮ ಆಶ್ರಮದಲ್ಲಿ. ಯಾವುದೇ ಅವ್ರು ಕಕ್ಕಸ್ ಮಾಡ್ಕೊಳ್ಳಿ, ಏನೇ ಮಾಡ್ಲೂ, ಈಗ ಬೈದ್ರು ಸ್ಮೆಲ್ ಬಂದ್ರೂ, ಈಗ ನೋಡ್ದಂಗೆ ನೋಡ್ದಂಗೆ ಇದ್ರು, ಕೆಲವರು ಜಗಳಾಡ್ತಾಯಿರ್ತಾರೆ ನಮ್ಮ ಆಶ್ರಮದಲ್ಲಿ, ಕುಸ್ತಿ ಆಡ್ತಾಯಿರ್ತಾರೆ ಕೆಲವರು, ಒಬ್ರಿಗೊಬ್ರು ಹೊಂದಾಣಿಕೆ ಇರಲ್ಲ ಮೇಡಮ್. ಏನಾಗ್ತದೆ ನಾನು ಹೇಳ್ತಾ ಇರ್ತೇನೆ ಕೆಲವರಿಗೆ, ನೀವು ಕೂತಾಗ ಏನು ಮಾಡ್ತೀರಾ, ನಿಮಗೂ ಈ ಪರಿಸ್ಥಿತಿ ಬಂದೇ ಬರುತ್ತೆ. ಅದರಿಂದ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಕೇಳಿದಾಗ ಇದು ಮಾಡಿ. ನಾನು ಮಾತಾಡ್ತರೆ ಕೆಲವು ಸಲ ಹೇಳ್ತಾ ಇರ್ತೀನಿ ಮೇಡಮ್, ಈಗ ಕೆಲವ್ರ ಮನೇಲಿ ಶ್ರೀಮಂತರ ಮನೇಲಿ ನಾಯಿಗಳಿಗೆ ಹಾಕೋ ಊಟ ಖರ್ಚು 100,000 ರೂಪಾಯಿ ಖರ್ಚು ಮಾಡ್ತಾರೆ ಮೇಡಮ್. ಈಗ ಅವ್ರ ಮನೇಲಿ ಯಾರಿಗಾರು ಹುಷಾರಿರಲ್ಲ ಮೇಡಮ್, ಈಗ ನಾಯಿನ ವಾಕ್ ಕರ್ಕೊಂಡು ಹೋಗ್ತಾರೆ ಜೊತೆಯಲ್ಲಿ, ಅದನ್ನೇ ತಾಯಿ ತಂದೆ ಕರ್ಕೊಂಡು ಹೋಗ್ಬೋದಲ್ಲ ಮೇಡಮ್. ತಾಯಿ ತಂದೆಗಳು ವಾಕ್ ಮಾಡಿಸಿ ಸತ್ತಾಗ ಅದ್ದೂರಿಯಾಗಿ ತಿಥಿ ಮಾಡ್ತಾರೆ ಮೇಡಮ್ ಜೋರಾಗಿ. ಅದ್ರ ಬದಲು ಸತ್ತಾಗ ಅದ್ದೂರಿ ತಿಥಿ ಮಾಡೋದ್ ಬದಲು ಇದ್ದಾಗಲೇ ಒಂದು ಮೂಲೆಯಲ್ಲಿ ಕೂರಿಸಿ ಒಂದು ತೂತು ಅನ್ನ ಹಾಕಿ, ಸತ್ತಾಗ ಬಾಡೂಟ ಮಾಡಿದೆ ನಮ್ಮ ಅಪ್ಪನಿಗೆ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅನ್ನೋದ್ ಬದಲು ಇದ್ದಾಗಲೇ ಒಂದು ತೂತು ಅನ್ನ ಹಾಕಿ. ಈ ನಾಯಿ ಖರ್ಚು ಮಾಡ್ತಾರೆ ಮೇಡಮ್ ಮಾಂಸಕ್ಕಂತೆ, ಅದು ಫುಡ್ಗಳಿಗೆ ಒಸಿ ಖರ್ಚು ಮಾಡ್ತೀರಾ, ಅದನ್ನೇ ತಾಯಿ ತಂದೆಗೆ ಒಂಚೂರು ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗಲ್ಲ ಮೇಡಮ್ ಅಂತ ಈ ಮಾತು ಹೇಳ್ತಾ ಇರ್ತೀನಿ ಮೇಡಮ್. ಸೊ ಹಾಗಾಗಿ ನಾನು ತುಂಬ ಒಳ್ಳೆ ಮಾತು ನೀವು ಹೇಳಿದ ಥರ ನಡ್ಕೊಂಡ್ಬಿಟ್ರೆ ಯಾವ ವೃದ್ಧಾಶ್ರಮನೂ ಬೇಕಾಗಲ್ಲ, ಯಾವ ಅನಾಥಾಶ್ರಮನೂ ಬೇಕಾಗಲ್ಲ ಅಂತ ಅನ್ಸುತ್ತೆ. ಅದು ನಮ್ಮನೆಯವ್ರು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ, ನಮಗೆ ಕೊನೆ ಆಗಲಿ, ಇನ್ನು ನಮ್ಮ ನಾವೇ ಇನ್ನು ಬೇರೆದಕ್ಕೆ ಬೇರೆದು ಇನ್ನು ಆಶ್ರಮ ನಮಗೆ ಬೇಡ, ಇಂಥದ್ದೆಲ್ಲ ನಿಮ್ಮ ನೀವು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೂ ಇನ್ನು ನಮಗೆ ಕೊನೆ ಆಗಲಿ, ಇನ್ನು ಆಶ್ರಮಗಳೇ ಬೇಡ,
ಖಂಡಿತವಾಗ್ಲೂ ಅದೇ ಇವ್ರು ಹೇಳಿದ ಹಾಗೆ ಆಗೋದ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳೇ ಬೇಡ ಏನು ಬೇಡ ಅಲ್ಲ. ಮುಂಚೆ ಎಲ್ಲ ಏನು ಇತ್ತೇ ಇಲ್ಲ ಮೇಡಮರೆ, ಅದೆಲ್ಲ ಮುಂಚೆ ಎಲ್ಲ ಯಾವುದು ಇತ್ತೇ ಇಲ್ಲ ಅದೆಲ್ಲ. ನಿಜ ನಿಜ ಅದೆಲ್ಲ ಅವಾಗ ಎಷ್ಟೇ ವಯಸ್ಸಾಗಿರಲಿ ಒಂದು ಜಗತಿ ಮೇಲೆ ಕೂರಿಸ್ಬಿಟ್ಟು ಅವ್ರ ಕೆಲಸಕ್ಕೆಲ್ಲ ಹೋಗಿದ್ರು ಮಧ್ಯಾಹ್ನಕ್ಕೆ ನಮ್ಮ ಅಜ್ಜಿ ಐತೆ ಊಟ ಆಗಿ ಕೊಡಬೇಕು ಅಂತ ಮಧ್ಯಾಹ್ನಕ್ಕೆ ಬಂದು ಊಟ ಅವ್ರಿಗೆ ಅಡುಗೆ ಮಾಡಿಕೊಡೋದು ಎಲ್ಲ ಮಾಡೋರು. ಈಗ ಆ ಥರ ಇಲ್ಲ. ಕೊನೆಯದಾಗಿ ನೀವಿಬ್ಬರು ಮಾಡ್ತಿರುವಂಥ ಈ ಸೇವೆ ಇದೆಯಲ್ಲ ಇನ್ನೊಂದಷ್ಟು ಜನಕ್ಕೆ ಖಂಡಿತ ಸ್ಫೂರ್ತಿಯಾಗುತ್ತೆ. ಆ್ಯಂಡ್ ಈಗ ನೀವು ಹೇಳ್ದಂಗೆ ಏನೆಲ್ಲ ಸಮಸ್ಯೆಗಳಿದೆ, ನೀವೇನು ಸರ್ಕಾರಕ್ಕೆ ಮನವಿ ಮಾಡಿದ್ದೀರಾ ಆದಷ್ಟು ಬೇಗ ಅದು ಸಾಲ್ವ್ ಆಗಲಿ, ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಆದಷ್ಟು ಬೇಗ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೊನೆಯದಾಗಿ ಏನು ಹೇಳ್ತೀನಿ ಮೇಡಮ್, ನಿಮ್ಮಂಥ ನಮ್ಮಂಥ ಎಷ್ಟೋ ಎಲೆಮರೆಕಾಯಿಗಳನ್ನ ನಿಮ್ಮಂಥ ಸುದ್ದಿವಾಹಿನಿಗಳು ಯಾವುದೇ ಥರದ ಸುದ್ದಿವಾಹಿನಿಗಳು ಎಲ್ಲರೂ ಸಹ ನಿಮ್ಮ ನಮ್ಮ TV5ನಲ್ಲಿ ಬಾಹುಬಲಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ಬರ್ತೈತೆ ಮೇಡಮ್. ಯಾಕೆಂದ್ರೆ ನಾನು ನೋಡ್ತಾ ಇರ್ತೀನಿ ಎಂತೆಂಥ ಎಲೆಮರೆಕಾಯಿಗಳು ಎಂತೆಂಥ ಎಲೆಮರೆಕಾಯಿಗಳನ್ನ ಬೆಳಗ್ಗೆ ತರ್ತಾ ಇದ್ದೀರಾ. ನಮ್ಮನ್ನು ನೋಡಿ ಇನ್ನೂ ತುಂಬ ಜನ ಒಂದು ಪ್ರೇರಣೆಯಿಂದ ಕೆಲಸ ಮಾಡಲಿ, ನೊಂದವರಿಗೆ ಬೆಳಕಾಗಲಿ. ಈ ಕೊರೋನಾ ಮಹಾಮಾರಿನಲ್ಲಂತೂ ತುಂಬ 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 ಜನ ಮೇಡಮ್ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲ ಥರದವರು. ನಿಮ್ಮ ಮಾಧ್ಯಮ ಇರ್ಬೋದು, ತುಂಬ ಜನ ಹಸಿದವ್ರಿಗೆ ಅನ್ನ ಕೊಟ್ಟಿದ್ದಾರೆ ಪುಣ್ಯಾತ್ಮರು, ಅವರೆಲ್ಲರಿಗೂ ನಾನು ಚಿರಋಣಿ ಹೇಳ್ತಾ ನಾನು ಮತ್ತೊಮ್ಮೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವ್ಯಾತಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಕಾಣದ ದೇವರಿಗೆ ಕೈಮುಗಿಯುವ ಬದಲು 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿದ ತಾಯಿ ತಂದೆಗಳನ್ನು ಪ್ರೀತಿಸಿ ಗೌರವಿಸಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ವಯಸ್ಸಾಗಿದೆ ಅಂತ ಹೇಳಿ ಅನುಪಕ್ತರೆಂದು ಪರಿಗಣಿಸ್ಬೇಡಿ. ಅವ್ರಿಗೂ ಒಂದು ಮೂಲೆಯಲ್ಲಿ ಕೂರಿಸಿ ಒಂದು ಅನ್ನ ಹಾಕಿ. ನಮ್ಮ ವೃದ್ಧಾಶ್ರಮ ಕೇಳ್ತಾ ಇದ್ದೀನಿ ಆವಾಗಲಿಂದಲೂ ನಮಗೆ ಕೊನೆಯಾಗಲಿ, ಆದರೂ ನಿಮ್ಮಲ್ಲಿ ಯಾರಾದರೂ ನಿರ್ಗತಿಕರು ಆಸರಿ ಇಲ್ದವರು ಕೊನೆ ಹಂತದಲ್ಲಿ ಯಾರೂ ಇಲ್ಲ ಅವ್ರು ನೋಡ್ಕೊಳ್ಳೋರು ಇಲ್ಲ ಅಂದರೆ ಯಾವುದೇ ಸಂದರ್ಭದಲ್ಲಿರಲಿ ಅವರು ಯಾವ ಪರಿಸ್ಥಿತಿಲಿ ಇದ್ರೂ ನನಗೆ ಕರೆ ಮಾಡಿ, ನೀವು TV5 ಮುಖಾಂತರ ದಯವಿಟ್ಟು ನೀವು ಅವರಿಗೆ ಒಂದು ವಿಷಯ ತಿಳಿಸಿರಿ, ಅವ್ರ ಮುಖಾಂತರ ಸರಿ ನಾನಾದ್ರೂ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ ಕೂಡ ಹೀಗೆ ಮುಂದುವರಿಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.